ಒಂದು ರಾಜಕೀಯ ಬೆಳವಣಿಗೆಯನ್ನು ಕೆಟ್ಟದಾಗಿ ಮ್ಯಾನೇಜ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಕಾಂಗ್ರೆಸ್ ನಡೆದುಕೊಳ್ಳುತ್ತು ಅನ್ಸುತ್ತೆ. ಗುಂಡ್ಲಪೇಟೆ ನಂಜನಗೂಡು ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿಯುವ ಕನಸು ಕಾಣುತ್ತಿದ್ದ ಕಾಂಗ್ರೆಸ್ಗೆ ಬೇಕಿಲ್ಲದಂತೆ ಕೈಗೆ ಕೋಲು ಕೊಟ್ಟುಕೊಂಡು ತಾನೇ ಹೊಡೆದುಕೊಂಡಿದೆ ಬಾಸುಂಡೆ ಬರುವಂತೆ. ಅವಶ್ಯಕತೆ ಇಲ್ಲದ ಹುಳುವನ್ನು ಮೈ ಮೇಲೆ ಬಿಟ್ಟುಕೊಂಡು ಕಚ್ಚಿಸಿಕೊಂಡಿದೆ. ಯಾರು ಬಿಟ್ಟರು ಈ ಹುಳ ಗೊತ್ತಿಲ್ಲ. ಉಗ್ರಪ್ಪ ಅವರ ಮಾತು ಕೇಳಿ ಇದೆಲ್ಲ ನಡೆಯಿತು ಅನ್ನೋದು ಕೆಲ ಮೂಲ ಕಾಂಗ್ರೆಸ್ಸಿಗರ ವಾದ ಇರಬಹುದು, ಇಲ್ಲದೆಯೂ ಇರಬಹುದು. ಒಟ್ಟಿನಲ್ಲಿ ಮುಖಭಂಗ ಅಂತೂ ಗ್ಯಾರಂಟಿ ಆಯಿತು. ಶಂಕರಮೂರ್ತಿ ಸ್ಥಾನ ಇದರಿಂದ ಅಬಾಧಿತವಾಗಿದೆ. ಭಾರತೀಯ ಜನತಾ ಪಕ್ಷ ಮಗದೊಮ್ಮೆ ಗೆಲುವಿನ ನಗೆಯನ್ನು ಇದರಲ್ಲಿ ಬೀರಿದೆ. 75 ಸದಸ್ಯ ಬಲದ ವಿಧಾನ ಪರಿಷತ್ತಿನಲ್ಲಿ ವಿಮಲಾಗೌಡ ಅವರ ನಿಧನದಿಂದ 74 ಸದಸ್ಯರು ಈಗ. 33 ಕಾಂಗ್ರೆಸ್ ಸಭಾಪತಿಯವರನ್ನ ಶಂಕರಮೂರ್ತಿಯವರನ್ನ ಇಳಿಸಬೇಕು ಎಂಬ ಉಮೇದು ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ಅವಿಶ್ವಾಸವನ್ನು ಮಂಡಿಸ್ತು. ಬಿಬಿಎಂಪಿಯಲ್ಲಿ ಮಾಡಿದ್ದ ಮಾಸ್ಟರ್ ಪ್ಲ್ಯಾನ್ ಇಲ್ಲೂ ವರ್ಕೌಟ್ ಆಗುತ್ತೆ ಅನ್ನೋದು ಅಂತ JDSನ್ನು ನಂಬಿಸಿತ್ತೇನು. ದೇವೇಗೌಡರ ಜೊತೆ ಸೇರಿ ಶಂಕರಮೂರ್ತಿ ಸ್ಥಾನವನ್ನು ಉರುಳಿಸುವ ದಾಳ ಎಸೆದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರ ಜಂತುಕಲ್ ತಿರುಗುಬಾಣ ಕಾಂಗ್ರೆಸ್ಗೆ ಕೊಡ್ತು ಏಟು. ದೇವೇಗೌಡರಂತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ವೈಷ್ಣೋದೇವಿ ದರ್ಶನಕ್ಕೆ ಹೊರಟರಂತೆ. 2 ತಿಂಗಳ ನಂತರ JDSನ ಬಸವರಾಜ ಹೊರಟ್ಟಿಗೆ ಸಭಾಪತಿ ಸ್ಥಾನ ಬಿಟ್ಟುಕೊಡುವ ಸೂತ್ರವೊಂದು ಆಗಿದೆ ಅನ್ನುವುದು ಭಾರತೀಯ ಜನತಾ ಪಕ್ಷ ಕೂದಲೆಳೆಯ ಅಂತರದಲ್ಲಿ ಜೀವ ಉಳಿಸಿಕೊಂಡ ನಂತರ ಹೊರಕ್ಕೆ ಬರುತ್ತಿರುವ ಮಾತುಗಳು. ಇದು ಬಹುಮತದಿಂದ ಕೂಡಿದೆ ಎಂದು, ನಿರ್ಣಯವು ತಿರಸ್ಕೃತಗೊಂಡಿದೆ ಎಂದು ಘೋಷಿಸುತ್ತೇನೆ. ಹಾಗಿದ್ರೆ ಪರಿಷತ್ನಲ್ಲಿ ಅವಿಶ್ವಾಸ ನಿರ್ಣಯದ ಚುನಾವಣೆಯ ಫಲಿತಾಂಶ ಹೇಗಿತ್ತು ನೋಡಿ. ಕಾಂಗ್ರೆಸ್ ತಪ್ಪರ 36 ಮತಗಳು, ಅಂದರೆ ಅದರ 33 ಮತ್ತು ಇತರ 3 ಪಕ್ಷೇತರರ ಮತಗಳು. ಬಿಜೆಪಿ ಪರ 37 ಮತಗಳು, ಅಂದರೆ ಬಿಜೆಪಿಯ 22, JDSನ 13 ಹಾಗೂ 2 ಪಕ್ಷೇತರ ಮತಗಳು. ಹಾಗಾಗಿ ಗೆಲುವಿನ ಅಂತರ 1 ಮತವಾಯಿತು. ಶಂಕರಮೂರ್ತಿಯವರು ಮಗದೊಮ್ಮೆ ಸಭಾಪತಿಯಾಗಿ ಸ್ಥಾನವನ್ನು ಅಲಂಕರಿಸಿದ್ರು. ಹಾಗಿದ್ರೆ 5 ಪಕ್ಷೇತರಲ್ಲಿ ಯಾರು ಯಾವ ಪಕ್ಷಕ್ಕೆ ಮತ ಹಾಕಿದ್ರು ನೋಡೋಣ. MD ಲಕ್ಷ್ಮೀನಾರಾಯಣ್ ಮೂಲತಃ ಬಿಜೆಪಿ, ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಜೊತೆ ಇರುವುದರಿಂದ ಕೆಲವು ವರ್ಷಗಳಿಂದ ಸಹಜವಾಗಿ ಅವರು ಕಾಂಗ್ರೆಸ್ ಪರ ಹೋದರು. ಭೈರತಿ ಸುರೇಶ್, ಹಾಗೆ ನೋಡಿದರೆ JDS ಮತ್ತು ಕಾಂಗ್ರೆಸ್ಸಿನ ಎರಡೂ ಹೆಚ್ಚುವರಿ ಮತಗಳನ್ನು ತೆಗೆದುಕೊಂಡು ಗೆದ್ದಿರುವಂಥ ಭೈರತಿ ಸುರೇಶ್ ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳುವ ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ. ಬಹುಶಃ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರಬೇಕು ಅಸೆಂಬ್ಲಿನಲ್ಲಿ, ಹಾಗಾಗಿ ಅವರು ಕಾಂಗ್ರೆಸ್ ಜೊತೆ ಉಳಿದುಕೊಂಡರು. ಇನ್ನು ವಿವೇಕ್ ರಾವ್ ಪಾಟೀಲ್ ಇತ್ತೀಚೆಗಷ್ಟೇ ಅವರು ಪಕ್ಷೇತರರಾಗಿ ಚುನಾಯಿತರಾದರು. ಸಹಜವಾಗಿ ಕಾಂಗ್ರೆಸ್ನ ಹಳೆ ವಾಸನೆ ಅವರದ್ದುವೆ, ಅವರು ಆ ಕಡೆಗೆ ಹೋದರು. ಇತ್ತ ಬಿಜೆಪಿ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷೇತರ ಶಾಸಕರಾಗಿ ಹೋದರು. ಬಹುಜನರಿಗೆ ಇದ್ದ ಅನುಮಾನ ಈ ಕ್ಯಾಂಡಿಡೇಟ್ ಮೇಲೆ. ಕೊನೆ ಕ್ಷಣದಲ್ಲಿ ಬಸನಗೌಡ ಯತ್ನಾಳ್ ಕೈ ಎತ್ತಿ ಬಿಡಬಹುದೇನೋ ಎಂಬ ಅನುಮಾನವಿತ್ತು. ಕಾರಣ ಅದಕ್ಕೆ ಬಿಜೆಪಿಯ ಒಳಗೆ ಅವರಿಗೆ ಇರುವಂತಹ ಮುಸುಕಿನ ಗುದ್ದ ಅಥವಾ ಬಹಿರಂಗ ಯುದ್ಧ. ಆದರೆ ಅದೆಲ್ಲವನ್ನು ಅವರು ಮೀರಿಬಿಟ್ಟರು. ಬಹುಶಃ ಈ ಒಂದು ಮತದಿಂದ ಎಂದೆಂದಿಗೂ ಬಿಜೆಪಿಗೆ ವಾಪಸ್ ಹೋಗಲಾಗದ ಸ್ಥಿತಿಯನ್ನು ನಾನೇಕೆ ನಿರ್ಮಿಸಿಕೊಳ್ಳಲಿ ಎಂದು ಈ ಮತವನ್ನು ನಿರ್ಮಲವಾಗಿ ಹೋಗಿ ಹಾಕಿ ಬಿಜೆಪಿಗೆ ಒತ್ತಿಬಿಟ್ಟರು. ಇನ್ನು UD ಮಲ್ಲಿಕಾರ್ಜುನ್ ಗೆದ್ದಿದ್ದೇ JDSನ ಬೆಂಬಲದ ಇಂದಾಗಿ ಮತ್ತು ಭಾರತೀಯ ಜನತಾ ಪಕ್ಷದವರು, ಹಾಗಾಗಿ ಸಹಜವಾಗಿ ಅವರು ಊರಿನಲ್ಲಿ ಇರಲಿಲ್ಲವಂತೆ ನಿನ್ನೆ. ಹಂಗಾಗಿ ಚುನಾವಣೆ ಇವತ್ತು ನಡೆದಿದೆ. ಅಮೆರಿಕೆಯಿಂದ ಬಂದು ಒಂದು ಮತವನ್ನು ಹಾಕಿ ಅವರ ಪಕ್ಷವನ್ನು ಗೆಲ್ಲಿಸಿಕೊಂಡರು. ಸರ್, JDS ಹೇಳುತ್ತೆ ನಾವು ಯಾವುದೇ ರೀತಿಯಾಗಿ ಇದರಲ್ಲಿ ರಾಜಕೀಯ ಇಲ್ಲ, ಹಿಂದೆ ಹೇಗಿತ್ತು ಮೈತ್ರಿ ಅದೇ ಮುಂದುವರಿಸ್ತಾ ಇದೀವಿ ಅಂತ ಹೇಳುತ್ತೆ. ಹಾಗಿದ್ರೆ ಈ ಒಪ್ಪಂದಗಳು ಯಾಕೆ ಬೇಕು ಸರ್? ಎರಡು ತಿಂಗಳಾದ ತಕ್ಷಣನೇ ಹೊರಟೆ ಅವರನ್ನ ಸಭಾಪತಿಯನ್ನಾಗಿ ಮಾಡ್ತೀವಿ, ಬಿಬಿಎಂಪಿಯಲ್ಲಿ ನಿಮ್ಮ ಜೊತೆಗೆ ಹೋಗ್ತೀವಿ ಅಂತೇಳಿ, ಈ ಒಪ್ಪಂದಗಳು ಯಾಕೆ ಅಂತ ಅಂದ್ರೆ ಇದು ರಾಜಕೀಯ ಅಲ್ವಾ? ಇರ್ಬೋದು, ಮತ್ತೆ ಮೇಲ್ನೋಟಕ್ಕೆ ರಾಜಕೀಯ ಅಲ್ಲ ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ. ರಾಜಕಾರಣವಿಲ್ಲದೆ ರಾಜಕೀಯ ನಿರ್ಧಾರವನ್ನು ಯಾವ್ದಾದ್ರು ಪಕ್ಷ ತಗೊಳತ್ತಾ? ಯಾವ್ದಾದ್ರು ನಿರ್ಧಾರ ತಗೋತಾರ? ಅನ್ನ ಭಾಗ್ಯ ರಾಜಕಾರಣ ಇಲ್ವಾ? ಇದೆ ಇಲ್ವಾ? ರಾಜಕೀಯ ಇಲ್ಲದೆ ಮಾಡೋ ಇರಲ್ವಾ? ಗೋಮಾಂಸವನ್ನು ನಿಷೇಧ ಮಾಡುವುದು ರಾಜಕಾರಣ ಇಲ್ವಾ? 100% ರಾಜ ಇಲ್ವಾ? ಇರುತ್ತೆ. ಹಾಗೆ ಅರವಿಂದ ಕೇಜ್ರಿವಾಲ್ ಡೆಲ್ಲಿನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದು, ಒಂದು ಪ್ರೋಗ್ರಾಮ್ ಮಾಡೋದು, ಅದಕ್ಕೆ ರಾಜಕಾರಣ ಇರಲ್ವಾ? ಇರುತ್ತೆ. ರಾಜಕಾರಣವೇ ಇಲ್ಲದಂತಹ ನಿರ್ಧಾರಗಳು
ಅತಿ ವಿರಳ 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 ವಿರಳಾತೀತ ವಿರಳ ಅದು. ಬಟ್ ಸಭಾಪತಿ ಉಪಸಭಾಪತಿ ವಿಷಯದಲ್ಲಿ ಈ ರಾಜಕೀಯ ಬೇಕಾ ಸರ್? ಬೇಕಿರಲಿಲ್ಲ. ಆದರೆ ಈ ಅವಿಶ್ವಾಸ ಫಸ್ಟ್ ಬೇಕಿತ್ತ ಯಾರು ಒಬ್ಬರನ್ನ ನಾನು ಕೇಳಬೇಕಿತ್ತು. ಗುಂಡೂರಾವ್ ಅವರು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಇದೆಲ್ಲ ಮುಗಿದ ಮೇಲೆ ಅಲ್ಲೆಲ್ಲೋ ಹೇಳ್ತಾ ಇದ್ದಿದ್ದನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಹೇಳಿಕೆಯನ್ನು ನಾನು ಕೇಳ್ತಾ ಇದ್ದೆ. ನಾನು ಸಾಂವಿಧಾನಿಕ ಪ್ರಕ್ರಿಯೆ ನಮಗೇನು ಇದ್ರದ್ದು ಬೇಸರ ಅವಮಾನ ಏನಿಲ್ಲ ಇದರಿಂದ? ಯಾವುದು ಸಾಂವಿಧಾನಿಕ ಪ್ರಕ್ರಿಯೆ? ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಸಂವಿಧಾನದಲ್ಲಿ ಅವಕಾಶ ಇದೆ ನಿಜ. ಆದರೆ ನಿಮಗೆ ಆ ಬೆಂಬಲವೇ ಇಲ್ಲದಿದ್ದಾಗ, ಅದನ್ನು ಪಡೆದುಕೊಳ್ಳಲು ಪೂರ್ವ ತಯಾರಿಯನ್ನೂ ಮಾಡದಿದ್ದಾಗ ಮಂಡಿಸಿದ್ದನ್ನು ಸಾಂವಿಧಾನಿಕ ಪ್ರಕ್ರಿಯೆ ಅಂತ ಕರೀತಾರ? ಅಂದ್ರೆ ಉದ್ದೇಶ ಏನಿದೆ? ಕಪಾಳಕ್ಕೆ ಹೊಡೆಸ್ಕೊಳ್ಳೋದು. ಉದ್ದೇಶ ಏನಿತ್ತು? ಮೈ ಮೇಲೆ ಹುಳು ಬಿಟ್ಕೊಳ್ಳೋದು. ಬೀದಿಯಲ್ಲಿ ಹೋಗೋ ಮಾರಮ್ಮನ ಮನೇಲಿ ಎಳ್ಕೊಂಡಂಗೆ ಹಂಗ ಮಾರಮ್ಮನ ಎಳ್ಕೊಂಡ್ರೆ ಏನ್ರಿ ಆಗತ್ತೆ? ಒಳ್ಳೆ ದೇವ್ರು ಅವಳು, ಅವಳೇನ್ ಕೆಟ್ಟ ದೇವ್ರ ಅವಳು? ಯಾರು ಹೇಳಿದ್ ನಿಮ್ಗೆ? ಬಹಳ ಕಡೆ ಮಾರಮ್ಮಂಗೆ ಪೂಜೆ ಮಾಡ್ತಾರೆ. ನೀವು ಒಳ್ಳೆ ಕಥೆ ಆಯ್ತಲ್ಲ, ಕೆಟ್ಟದೇ ಅವ್ರ ಸುಮ್ ಸುಮ್ನೆ ಹುಳ ಬಿಟ್ಕೊಂಡ. ಅದೇ ಸುಮ್ಮನೆ ತಾವೇ ಕಡ್ಡಿ ಕೋಲನ್ನ ಇನ್ನೊಬ್ಬಂಗೆ ಕೊಟ್ಟು ಒಡೆಯೋಣ ಒಡೆಯೋಣ ಅಂತ ಒಡಿಸ್ಕೊಂಡಿದ್ದು ಬ್ಯಾಡ್ ಮ್ಯಾನೇಜ್ಮೆಂಟ್. ಇದು ಫ್ಲೋರ್ ಮ್ಯಾನೇಜ್ಮೆಂಟು, ವೋಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ್ರು. ಕಾರಣ ಬಹಳ ಸರಳ, ಏನು ಅಂತ ಹೇಳ್ಬಿಡೋಣ. ಫಸ್ಟು, ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂಥ ಕಾಂಗ್ರೆಸ್ ಯಾಕೆ ಕೈ ಹಿಚ್ಚಿಕೋತು? ರಾಷ್ಟ್ರೀಯವಾಗಿ ಇದು ಸುದ್ದಿ, ಈಗ ನ್ಯಾಷನಲ್ ಚಾನೆಲ್ಗಳಲ್ಲೆಲ್ಲ ಈಗ ನ್ಯೂಸ್ ಬರ್ತಾ ಇರೋದು. ಏನು ಬರ್ತಿದೆ? ಕರ್ನಾಟಕ ಗವರ್ನಮೆಂಟ್, ಕಾಂಗ್ರೆಸ್ ಫೇಸಸ್ ಎಂಬರಾಸ್ಮೆಂಟ್. ಯಾಕಪ್ಪ ಬೇಕಿತ್ತು? ಇದು ಯಾಕೆ ಬೇಕಿತ್ತು? ಸಿಂಪಲ್ ಅಲ್ವೇ, ಭಾಳ ಸರಳ. ಆಮೇಲೆ ಆಚೆ ಬಂದುಬಿಟ್ಟು ನಮ್ಮ ಮತಗಳು ನಮಗೆ ಬಿದ್ದಿವೆ ಅಂದರೆ ನಿಮ್ಮ ಮತಗಳು ನಿಮಗೇ ಬೀಳಬೇಕು, ಏಕೆಂದರೆ ಅಲ್ಲಿ ವಿಪ್ ಇದೆ. ಭಾಳ ಸರಳ, ನಿಮ್ಮ ಮತಗಳು ನಿಮಗೇ ಬೀಳಬೇಕು. ಜೆ ಡಿ ಎಸ್ ಅವರಿಗೂ ಅವರ ಮತಗಳು ಅವರಿಗೇ ಬಿದ್ದಿವೆ. ಲೈಕ್ ಬಟ್ ನಮ್ಮನ್ನು ನಂಬಿಸಿ ದ್ರೋಹ ಮಾಡಿದ್ರು ಸರ್ ಜೆ ಡಿ ಎಸ್ ನವರು. ಯಾರು ಜೆಡಿಎಸ್ ನವರು? ನಾವು ನಂಬಿದ್ವಿ ಜೆಡಿಎಸ್. ನೀವು ಯಾರನ್ನ ಕೇಳ ನಂಬಿದ್ರಿ? ದೇವೇಗೌಡರು ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮಾತಾಡಿದ್ರು. ಇವತ್ತಿನ ಸಮಸ್ಯೆ ಅದೇನೆ, ಅವಿಶ್ ಕೂಸುಟ್ಟಕ್ ಮೊದಲು ಕುಲಾವಿ ತಯಾರಿ ಮಾಡಿದ್ರಿ. ನೀವು ಯಾರು ಮಾಡಿದ್ರು? ನಿಮ್ಮ ಮ್ಯಾನೇಜರು ಕೆಲವರು ಉಗ್ರಪ್ಪ ಅಂತಾರೆ, ಇನ್ನೊಬ್ರು ಇನ್ನೊಬ್ರು ಅಂತಾರೆ. ಅವ್ರು ಅಲ್ಲದೆ ಇರ್ಬೋದು. ಉಗ್ರಪ್ಪನವರು ಏಕಾಂಗಿ ವೀರನಾಗಿ ಇದನ್ನ ಮಾಡಿರ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಯಾರ್ದೋ ಇರುತ್ತೆ ಮಾಡು ಅಂತ. ಬಲಿಪಶು ಅವರು ಆಮೇಲೆ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗ ಅವರೇ ಮಾಡಿದ್ದಾರೆ ಅಂತ ಹೇಳಿ. ಅವರು ಆಕಾಂಕ್ಷಿ ಅಂತೆ ಸರ್ ಸಭಾಪತಿ? ಇರ್ಬೋದು, ಇಲ್ಲದೆ ಇರ್ಬೋದು, ಇರ್ಬೋದು, ಅದು ಪ್ರಶ್ನೆ ಬೇರೆ. ಅವ್ರವ್ರ ಪಕ್ಷದ ಹಣೆ ಬರಹ ಅದು. ಕೂಸಟಕ್ಕೆ ಬಂದು ಕುಲಾವಿ ಹಾಕೊಂಡ್ರು ತಗೊಂಡೋಗಿ. ಯು ಡಿಡ್ ನಾಟ್ ಟಾಕ್, ಯು ಮೂಡ್. ಆಮೇಲೆ ಮಾಡಿದ್ರಿ, ಮಳೆ ಬಂದಮೇಲೆ ಡ್ಯಾಮ್ ಕಟ್ಟಣ ಅಂದಂಗೆ. ಆಮೇಲೆ ಓಡೋದ್ರಿ, ಪರಮೇಶ್ವರವ್ರನ್ನ ಅವ್ರ ಮನೆ ಕಳಿಸು, ಇವ್ರು ಇವ್ರ ಮನೆ ಕಳಿಸು, ಆಮೇಲೆ ದೇವೇಗೌಡರಿಗೆ ಮಾತಾಡಿಸು ಫೋನಲ್ಲಿ ಅಂತ ಅಲ್ಲಿಗೆ ಹೋದ್ರಿ. ಯು ಆರ್ ನಾಟ್ ರೆಡಿ ಸರ್. ಜೆ ಡಿ ಎಸ್ ಸ್ಟ್ಯಾಂಡ್ ಕೂಡ ನಂಬರ್ ಟೂ. ಕಾಂಗ್ರೆಸ್ ಈಸ್ ಇನ್ ಎ ಟೆರಿಬಲ್ ಕನ್ಫ್ಯೂಷನ್ ಲೈಕ್ ಬಿಜೆಪಿ. ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಒಂದು ಪ್ರಾದೇಶಿಕ ಪಕ್ಷವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಇವ್ರಿಗೆ ಅರ್ಥವಾಗ್ತಾ ಇಲ್ಲ ಯಾರಿಗೂ. ಕಾರಣ, ಆ ಪಕ್ಷದಲ್ಲಿ ಯಾರು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಇಬ್ಬರಿಗೂ ಗೊತ್ತಿಲ್ಲ. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಗೊತ್ತಿಲ್ಲ ಈ ಪಕ್ಷದ ಒಳಗೆ ಅಂತಿಮ ನಿರ್ಧಾರ ಯಾರದ್ದು ಅಂತ. ಕಾಂಗ್ರೆಸ್ನಲ್ಲಾದರೆ ಸೋನಿಯಾ ಗಾಂಧಿ ಮೇಡಮ್ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಡೀರಿ, ಫೈನಲ್ ಮುಗಿದೋಗುತ್ತೆ. ಬಿಜೆಪಿಲಾದರೆ ಅಮಿತ್ ಶಾ ಮೋದಿ ಅವ್ರಿಗೆ ಮಾತಾಡ್ಬಿಟ್ರೆ ಆಯ್ತಲ್ಲಪ್ಪ, ಫೈನಲ್. ಇನ್ಯಾರು ಮಾತಾಡಂಗಿಲ್ಲ, ಇಲ್ಲಂಗಿಲ್ವೇ. ಇಲ್ಲಿ ಯಾರಿಗೆ ಮಾತಾಡಬೇಕು? ಇಸ್ ಇಟ್ ದ ಫೈನಲ್ ಆಫ್ ಕುಮಾರಸ್ವಾಮಿ ಆರ್ ಇಸ್ ಇಟ್ ಅ ಫೈನಲ್ ಆಫ್ ದೇವೇಗೌಡರು? ಸರ್, ಹೊಂದಾಣಿಕೆಯಲ್ಲಿ ಇವ್ರು ನಿಲುವೇ ಇಲ್ಲಲ್ಲ. ಕಾಂಗ್ರೆಸ್ನವರು ದೇವೇಗೌಡರ ಕಡೆ ಹೋದರು, ಕುಮಾರಸ್ವಾಮಿ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಇವರು. ಸರ್ 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 ಜೆ ಡಿ ಎಸ್ನವ್ರ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಸರ್? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಲೈಕ್ ವಾಟ್? ಈಗ ನಾವು ಅವ್ರು ಹೇಳ್ತಾರೆ ನಮ್ಮ ಜೊತೆ ಕಾಂಗ್ರೆಸ್ನವ್ರು ಮುಂಚೆನೆ ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಮುಂಚೆ ಮಾತಾಡ್ಬಿಟ್ಟಿದ್ರೆ ನಾವು ಏನೋ ಮಾಡ್ತಿದ್ವಿ ಮಾಡ್ತಿದ್ವಿ ಅಂತಲ್ಲ, ಮಾತಾಡಿಲ್ಲ. ಹಾ, ಮಾತಾಡಿಲ್ಲ ಅಂತ. ಈಗ ಮಾಡ್ಬಿಡ್ತಿದ್ವಿ ಅನ್ನಕ್ ಬರಲ್ಲ. ಮಾಡ್ತಿದ್ರೇನೋ ನಂಗೆ ಗೊತ್ತಿಲ್ಲ. ಜೆ ಡಿ ಎಸ್ನ ಅವಕಾಶವಾದತನ ಅಲ್ಲಿ ಏನಾರು ಬಂದಿದ್ರೆ ನನಗೆ ಗೊತ್ತಿಲ್ಲ. ಅದು ಮಾತಾಡ್ಬೇಕಾದ್ ಯಾರ ಕರ್ತವ್ಯ? ಒನ್ ಹೂ ಇಸ್ ಮೂವಿಂಗ್ ದಿ ರೆಸೊಲ್ಯೂಷನ್ ಅಲ್ವೇ. ಅವ್ರು ಮಾತಾಡದೆ ಹೋಗ್ಬಿಟ್ಟು ಹಾಕೊಂಡು ಹೋಗು ಅಂತಂದ್ರೆ ಈ ಸೆಡ್ ಇಟ್ ಅವತ್ತು ನಮ್ಗೆ ರಾತ್ರಿ ಫೋನಲ್ಲಿ ಸೆಕ್ಯುಲರ್ ಪಕ್ಷಗಳೆಲ್ಲ ಒಂದಾಗಬೇಕು ಅನ್ನೋ ಒಂದು ಅಂಶದಲ್ಲಿ ನಮ್ಮನ್ನ ಡೋಂಟ್ ಕೇರ್ ಮಾಸ್ಟರ್ ಫಾರ್ ಟೇಕನ್ ಫಾರ್ ಗ್ರಾಂಟೆಡ್ ತರ ಮಾಡಿದ್ರೆ ಆಗಲ್ಲ ಅಂತ ಮಾತಾಡಿದ್ರು. ಹೇಳಿದ್ರೆ ಅವ್ರು ಅದನ್ನ ಅಲ್ವಾ, ಮಾತಾಡ್ಬೇಕಾಗಿದ್ದು ಯಾರದ ಕೆಲಸ? ಆದರೂ ಏನು ಅನ್ನೋದಕ್ಕೆ ನನ್ನ ಸಹೋದ್ಯೋಗಿಗಳು ಒಂದಿಷ್ಟು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ. ಕ್ವಿಕ್ ಆಗಿ ಹೋಗೋಣ. ಕಾಂಗ್ರೆಸ್ ಕತೆ ಹೀಗೆ, ಅವಿಶ್ವಾಸ ನಿರ್ಣಯಕ್ಕೂ ಮುನ್ನ ಸಮಾಲೋಚನೆಯನ್ನು ನಡೆಸದಿರುವುದು, ಪಕ್ಷದ ಮುಖಂಡರ ಜೊತೆ ಚರ್ಚಿಸದೆ ನೋಟಿಸ್ ಕೊಟ್ಟಿದ್ದು ಅವ್ರ ಪಕ್ಷದೊಳಗೆ ಪ್ರಾಬ್ಲಮ್ ಆಗಿತ್ತದು. ಇನ್ನು ಉಗ್ರಪ್ಪ ಹಾಗೂ ಕೆಲವು ಸದಸ್ಯರ ಇದು ಆತುರದ ನಿರ್ಧಾರ ಅನ್ನೋದು, HDK ಜೊತೆ ಚರ್ಚಿಸದೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು, ಇದರ ಪರಿಣಾಮ ಇವತ್ತಿನ ಪರಿಸ್ಥಿತಿ ಅಂತ ಇದ್ದಾರೆ. ಅವಿಶ್ವಾಸ ಅಲ್ಲೇ ಬಂತು ಪ್ರಾಬ್ಲಮ್ಮು, ಕೊನೆ ಕ್ಷಣದಲ್ಲಿ ದೇವೇಗೌಡರು ಕೈಗೂ ಸಿಕ್ಕಲಿಲ್ವಂತೆ, ಪ್ಲಸ್ ಹಲವಾರು ಪ್ರಾಬ್ಲಮ್ಗಳನ್ನು ಅಯ್ಯೋ ಫೋನ್ಗೂ ಸಿಕ್ಕಲಿಲ್ಲ ಅಂತ ಸುದ್ದಿ.
ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಕತೆ ಏನು? ದೇವೇಗೌಡರ ಬದಲಿಗೆ ಕುಮಾರಸ್ವಾಮಿ ಜೊತೆ ಸಮಾಲೋಚನೆ ಮನವರಿಕೆ ಮಾಡಿರಬಹುದು. ಇವರು 2 ತಿಂಗಳ ಬಳಿಕ ಸಭಾಪತಿ ಸ್ಥಾನ ಬಿಟ್ಟುಕೊಡುವುದಾಗಿ ಪ್ರಸ್ತಾಪ ಹಾಕಿರಬಹುದು, ಹಾಕಿದ್ದಾರೆ ಅನ್ನೋ ಸುದ್ದಿ. ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಮೇಯರ್ ಚುನಾವಣೆಯಲ್ಲಿ ಮೈತ್ರಿ ವಿಚಾರ ಪ್ರಸ್ತಾಪ ಬಂದಿದೆ, ಪಾಸಿಬಲ್. ಪಕ್ಷೇತರರಾದ ಬಸನಗೌಡ ಪಾಟೀಲ್ ಹಾಗೂ ಯುಡಿ ಮಲ್ಲಿಕಾರ್ಜುನ್ ಅವರ ವಿಶ್ವಾಸವನ್ನು ಉಳಿಸಿಕೊಂಡಿದೆ. ಇದರ ಪರಿಣಾಮ ಅವರು ಗೆದ್ದುಬಿಟ್ರು. ಜೆಡಿಎಸ್ ಜಂತಕಲ್ ಮೈನಿಂಗ್ ನಲ್ಲಿ ತನಿಖಾತ್ರಕ್ಕೆ ಎಚ್ ಡಿ ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸ್ತಿದೆ ಕಾಂಗ್ರೆಸ್ನವರಿಗೆ. ಅಂದ್ರೆ ನೀವು ಒಂದು ಕಡೆ ನನ್ನ ಮೈಯನ್ನ ಪರಚೋದು, ಇನ್ನೊಂದು ಕಡೆ ಎಡಗೈಯಿಂದ ಮುಲಾಮನ್ನ ಹಿಡ್ಕೊಂಡು ಹಚ್ಚಕ್ಕ ಬಂದ್ರೆ ಒಪ್ಪಲ್ಲ ಅಂತ ಇರಬಹುದೇನೋ, ಒಂದು ಸಂದೇಶ ರವಾನೆ. ಸಿದ್ದರಾಮಯ್ಯ ವಿರುದ್ಧ ಸೇಡ ಸಂಬಡಿ ಹಸ್ಟು ಆನ್ಸರ್. ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ರೆ ಮತ್ತೆ ವಿಶ್ವಾಸ ದ್ರೋಹದ ಕಳಂಕ. 2 ತಿಂಗಳ ಬಳಿಕ ಪರ್ಫೆಕ್ಟ್, ದಾಟ್ಸ್ ಎ ಪಾಯಿಂಟ್. ಆಕ್ಚುಲಿ ವಿಧಾನಸಭೆ ಚುನಾವಣೆ ಹತ್ತಿರ ಆಗಿದ್ದರಿಂದ ಎಚ್ ಡಿ ಕೆ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರ್ಬೋದು. ಕಾಂಗ್ರೆಸ್ನ ನಾಗಾಲೋಟಕ್ಕೆ ಕಡಿವಾಣವನ್ನು ಹಾಕೋದು ಕೂಡ ಅವರ ಉದ್ದೇಶ ಇರಬಹುದೇನೋ. ಸರ್, ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಚಿಕ್ಕದಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹೇಳಿ. ಬಲಿಷ್ಠವಾಗಿರುವಂತಹ ಪಕ್ಷವನ್ನ ಮಣಿಸಬೇಕು ಅನ್ನೋದಾದ್ರೆ ಮೃದು ಧೋರಣೆ ಕೂಡ ಒಂದು ರಾಜಕೀಯದಲ್ಲಿ ಅಸ್ತ್ರ. ಸೊ ಈಗ ಜೆ ಡಿ ಎಸ್ ಬಿಜೆಪಿಯನ್ನ ಮಣಿಸೋಕೆ ಈಗ ಮೃದು ಧೋರಣೆ ಅನುಸರಿಸಿ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಕೇಳಿ, ಇದನ್ನ ಬಹಳ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ, ಇವತ್ತು ಹೇಳ್ಬಿಡ್ತೀನಿ. ಜೆ ಡಿ ಎಸ್ ಸಣ್ಣ ಪುಟ್ಟ ಹೆದರ್ಸ್ಕೊಂಡು ಏನಾದ್ರು ಕೆಲಸ ಮಾಡ್ಬೋದು ಅನ್ನೋದಿದ್ರೆ ಅದು ಬಿಜೆಪಿ ಜೊತೆ ಮಾತ್ರ. ಕಾಂಗ್ರೆಸ್ನವ್ರನ್ನ ಹೆದರ್ಸೋಕ್ಕಾಗಲ್ಲ. ಅವ್ರು ಬಗ್ಗಲ್ಲ, ಅವರು ಬಲ ಮುಚ್ಕೊಂಡು ಕೊಡ್ಬೇಕು. ಅಲ್ಲ, ಅವ್ರು ಬಗ್ಗಲ್ಲ, ಅವ್ರು ಅಷ್ಟು ಸುಲಭವಾಗಿ ಅವರು ದಕ್ಕಲ್ಲ ಕೈಗೆ. ಇವ್ರಿಗೆ ಬಗ್ಗಿಸ್ಬೋದು ಅಂದರೆ ಇವ್ರನ್ನೇ ಸ್ವಲ್ಪ ಹೇಳಿದ್ದೆಲ್ಲ ಆಗುತ್ತೆ, ಹೇಳಿದ್ದೆಲ್ಲ ಅಲ್ದಿದ್ರು ಸುಮಾರಾಗಾರು ಆಗ್ಬೋದೇನೋ. ಎರಡನೇದು, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶ ಸಿಕ್ಕಿದಾಗಲೆಲ್ಲ ಎಲ್ಲ ಪ್ರಾದೇಶಿಕ ಪಕ್ಷಗಳು, ನಮ್ಮ ರಾಜ್ಯ ಅಂತಲ್ಲ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳನ್ನು ತಮ್ಮ ಆಪೋಷಣ ಮಾಡಿಕೊಳ್ಳುವುದರಲ್ಲೇ ಆಸಕ್ತಿ. ಫಾರ್ ಎಕ್ಸಾಂಪಲ್, ಐ ಗಿವ್ ಯು ಒನ್ ಕ್ಲಾಸಿಕ್ ಎಕ್ಸಾಂಪಲ್. ರಾಷ್ಟ್ರಪತಿಗಳ ಚುನಾವಣೆ ವಿಚಾರದಲ್ಲಿ ಈಗ ಸಮಾಲೋಚನೆ ಸಭೆಗಳು ನಡೀತಾ ಇವೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಡಪಕ್ಷಗಳು TMC, NCP, SP, BSP, JDU, JDU, ಅದು SU, WY ಎಲ್ಲ ಪಕ್ಷಗಳು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. They are not inviting Aam Aadmi. ಅಲ್ಲಿ ಮೋದಿ ಅಲ್ಲೇನ ಕಟ್ಟ ಹಾಕುವಂತ ವಿಷಯ ಅಲ್ಲ. ಆಮ್ ಆದ್ಮಿ ಇವರಿಬ್ಬರಿಗೂ ಒಂಥರ ಸಮಾಧಾನಕರವಾಗಿ ನಡ್ಕೊಂಡಿಲ್ಲ. TMC ಹಂಗಲ್ಲ. ಕಾಂಗ್ರೆಸ್ ಗೊತ್ತು, ಬಂಗಾಲಲ್ಲಿ TM ಬಿಟ್ಟು ನಾನೇ ಹೋದ್ರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ. ಕಾಂಗ್ರೆಸ್ಗೆ ಗೊತ್ತು, ನಾನೇ ಹೋಗಿ ಉತ್ತರ ಪ್ರದೇಶಕ್ಕೆ ಹೋದ್ರೆ SP ಮುಂದೆ ಏನೂ ಆಗಲ್ಲ ಅಂತ. ಕಾಂಗ್ರೆಸ್ಗೆ ಗೊತ್ತು, ನಾನೇ ಬಿಹಾರದಲ್ಲಿ ನಿತೀಶನ್ನು ಲಲ್ಲೂನು ಬಿಟ್ಟೋದ್ರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ. ಕಾಂಗ್ರೆಸ್ಸಿಗೆ ಗೊತ್ತು, ಶರದ್ ಪವಾರ್ನ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ನನ್ನ ಕೈಲಿ ಏನೂ ಆಗಲ್ಲ ಅಂತ. ಕಾಂಗ್ರೆಸ್ಸಿಗೆ ಗೊತ್ತು, JD ಜನತಾದಳ ಯಾವುದಿದೆ, ಬಿಜು ಪಟ್ನಾಯಕ್ JD ಜನತಾದಳ ಏನಿದೆ ಒರಿಸ್ಸಾನಲ್ಲಿ, ಅದನ್ನು ಎದುರಾಕೊಂಡು ನಾನು ಏನೋ ಮಾಡೋಕೆ ಹೋಗ್ತೀನಿ, ನನ್ನ ಕೈಲಿ ಏನೂ ಆಗಲ್ಲ ಅಲ್ಲಿನದು. ಇದವ್ರಿಗೆ ಅರಿವಿದೆ, ಅಲ್ಲಿ ಬಿಡ್ತಾರೆ ಅವರನ್ನು, ಅಲ್ಲಿ ಅವ್ರನ್ನ ಸಮಾನರಂತೆ ಪರಿಷ್ಕರಿಸ್ತಾರೆ. ಎಲ್ಲಿ ಜಾಗ ಇದೆ ತುಳಿಯಕ್ಕೆ ಅಲ್ಲಿ ಬಿಡಲ್ಲ ಅವರು. ಎರಡೂ ರಾಷ್ಟ್ರೀಯ ಪಕ್ಷಗಳು ಬಿಡಲ್ಲ, ಎರಡೂ ಬಿಡಲ್ಲ. ಅವಕಾಶವಾದಿಗಳೇ ಅವರು, ಅವಕಾಶವಾದಿಗಳು ಅಂತಲ್ಲ, ಅವರವರ ಪಕ್ಷಗಳನ್ನು ಭದ್ರ ಮಾಡಿಕೊಳ್ಳೋದು. ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಒಂದು ರೀತಿ ಚುಚ್ತಾ ಇರೋ ಮುಳ್ಳುಗಳಿದ್ದಂಗೆ ಅವರು, ಅವ್ರಿಗೆ ಅದು ಇರಬಾರದು. ತಾವೇ ಅನ್ನೋದು ಆಗಲೇ ಆಲ್ಟರ್ನೇಟ್ ಆಗೋದು ರಾಷ್ಟ್ರೀಯ ಪಕ್ಷಗಳಲ್ಲಿ. ಹಾಗಾಗಿ JDS-ನಿಗೆ ಹಂಗೆ ಟ್ರೀಟ್ ಮಾಡ್ತಿದ್ದಾರೆ, ಬಿಸಿ ತುಪ್ಪ ಇದ್ದಂಗೆ ಈ ಕರ್ನಾಟಕದಲ್ಲಿರೋ JDS ಇವ್ರಿಗೆ ಬಾಯಿಗೆ ಹಾಕಬೇಕಾ ಉಗಿಬೇಕಾ ಏನೂ ಅರ್ಥವಾಗ್ತಿಲ್ಲ. ಅಯೋಮಯ ಇದು, ಬಾಯಿಗೆ ಹಾಕೊಂಡ್ರೆಂಗೋ, ಇಟ್ಕೊಂಡ್ರೆಂಗೋ, ನಾಲಿಗೆ ಸುಟ್ಕೊಂಡ್ರೆಂಗೋ, ಉಗಿದ್ರೆಂಗೋ, ಗಾಬರಿ, ಅಯೋಮಯ ಇದು. ಹಾಗಾಗಿ ಇಬ್ಬರೂ ದೇ ಆರ್ ಕೇರ್ಫುಲಿ ಟ್ರೈಂಗ್ ಟು ಮ್ಯಾನೋವರ್ ಈಚ್ ಅದರ್. ಎಮರ್ಜೆನ್ಸಿಗೆ ಒಂದು ಇರಲಪ್ಪ ವಿಂಡೋ, ಯಾಕೆ ರಿಸ್ಕು? ಆ ಎಲ್ಲ ಕನ್ಫ್ಯೂಷನ್ಗಳ ಅದ್ಭುತವಾದಂತಹ ನಾಟಕವೇ ಇದು. ಅಂದ್ರೆ BJP-ನೂ ಇಲ್ಲಿ ಡಿಫೆನ್ಸ್, ನೋ ಡೌಟ್ ಅಬೌಟ್ ಇಟ್. ಆಲ್ ರೈಟ್, ಇಫ್ BJP ವಾಸ್ ಸೋ ಗ್ರೇಟ್ಫುಲ್ ಪಾರ್ಟಿ ಅನ್ನಿಸ್ಕೊಳ್ಳೋದ್ರೆ, ಅರೆ ಅವನಿಗೆ ಬೇಕು ನಿಮ್ಮ ಸಭಾಪತಿ ಸ್ಥಾನ. ಒಂದು ಸಭಾಪತಿ ಸ್ಥಾನಕ್ಕೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಪ್ರಾದೇಶಿಕ ಪಕ್ಷದ ಮುಂದೆ ಮಂಡಿ ಊರ್ಬಿಟ್ಟು ನಡು ಬಗ್ಗಿಸ್ ನಿಲ್ಬೇಕೇನ್ರಿ ನಾವು? ತಗೊಳಗ್ರಿ, ಅದೇನು ಮಾಡ್ತೀರಿ ನೋಡಾಬಿಡ್ತೀವಿ ಅನ್ಬಿಡ್ಲಿ ನೋಡೋಣ, ಆ ಪವರ್ ಅನ್ಬಿಡ್ಲಿ ನೋಡೋಣ. ಅವ್ರದೇ ಅವ್ರಿಗೆ ಇನ್ನೂ ಮುಚ್ಕೊಳ್ಳೋಕ್ಕಾಗಿಲ್ಲ ಸರ್. ಯಾಕೆ, ಯಾಕದು ಭಯ ಇದೆ? ಇನ್ನು ಸಭಾಪತಿ ಹುದ್ದೆ ತಾನೆ, ಏನು ಅಸೆಂಬ್ಲಿನಲ್ಲಿ ಸ್ಪೀಕರ್ ಹುದ್ದೇನು ಅಲ್ವಲ್ಲ, ಚುನಾವಣೆಗೆ ಹೆಲ್ಪ್ ಆಗುತ್ತಲ್ಲ ನೋಡೋಣ, ಚುನಾವಣೆಗೆ ಹೆಲ್ಪ್ ಆಗುತ್ತಲ್ಲ. ಅದಕ್ಕೆ ಹೇಳಿದ್ದು ನಾನು. ಆಲ್ ರೈಟ್.
ಇನ್ನು ಕುಮಾರಸ್ವಾಮಿಗೆ ಇವತ್ತು ಎರಡು ವಿಷಯದಲ್ಲಿ ಜಯ ಸಿಕ್ಕಿದೆ. ಒಂದು, ಸಭಾಪತಿ ವಿಷಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದ್ರೆ, ಅಥವಾ ಜಂದಕಲ್ ಕೇಸ್ನಲ್ಲಿ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಕುಮಾರಸ್ವಾಮಿ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಜೂನ್ 20ರವರೆಗೆ ಬಂಧಿಸದಂತೆ ಹಾಗೂ ಸೋಮವಾರ ಆಕ್ಷೇಪಣೆ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆಯನ್ನು ಕೊಟ್ಟಿದೆ. ಲೋಕಾಯುಕ್ತ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ತಿರಸ್ಕರಿಸಿದ ಕಾರಣ ಕುಮಾರಸ್ವಾಮಿ ಹೈಕೋರ್ಟ್ಗೆ ಹೋಗಿದ್ರು. ಇನ್ನು ಸಭಾಪತಿ ವಿಚಾರದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳನ್ನು ಪಲ್ಲಟ ಮಾಡುವ ವಿಚಾರದಲ್ಲಿ ಆ ಕಾಂಗ್ರೆಸ್ ಜೊತೆ ಹೋಗಿ ಹೆಂಗ್ ಕೈ ಜೋಡಿಸ್ತೀರಿ ನೀವು ಪಿತೂರಿಗಾರರ ಜೊತೆ? ನಾವು ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸ್ತೀವಿ ಅಂತ ಇಲ್ಲಿ ಹೇಳೇ ಇಲ್ಲ. ನಾವಿನ್ನು ನಮ್ಮ ಪಕ್ಷದ ಶಾಸಕರುಗಳಲ್ಲಿ ಕೂತಿದ್ದೇವೆ, ಮಾತಾಡ್ತಾ ಇದ್ದೇವೆ. ನಾವು ಈಗಾಗಲೇ ಬಿಜೆಪಿ ಜೊತೆನಲ್ಲಿ ಹಿಂದೆ ಉಪಸಭಾಪತಿ ಮತ್ತು ಸಭಾಪತಿ ಸ್ಥಾನದಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ಈಗ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಮ್ ಶಾಸಕರಲ್ಲೂ ತೀವ್ರ ಭಾವನೆಗಳಿದೆ. ಪಿತೂರಿಗಾರರ ಜೊತೆ ಹೇಗೆ ಸೇರ್ತಾರೆ ಜೆಡಿಎಸ್ ನವರು? ನಾವು ಸೇರ್ಕೊಳ್ತಕ್ಕಂತ ಪ್ರಶ್ನೆನೇ ಇಲ್ಲ. ಪಿತೂರಿಗಾರರು ಬರೀ ಕಾಂಗ್ರೆಸ್ ಒಂದರಲ್ಲೇ ಇಲ್ಲ, ಬಿಜೆಪಿನಲ್ಲೂ ಒಂದ್ ಸೆಕ್ಷನ್ ಇದೆ. ಹಾಗಿದ್ರೆ ಯಾರು ಒಬ್ಬರ ಜೊತೆ ನೀವು ಕೌನ್ಸಿಲ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕಲ್ಲ, ಇಬ್ಬರನ್ನು ಬಿಟ್ಟಂತ ಹೋಗೋ ಸ್ಟೇಜ್ ಅಲ್ಲಿ ಇಲ್ಲ. ಅನಿವಾರ್ಯ ಇದರಲ್ಲಿ ಲೆಸ್ಸರ್ ಲೆಸ್ಸರ್ ಪಿತೂರಿಗಾರರು ಯಾರು ಹಂಗಾರೆ ಪಿತೂರಿಗಾರರ ಡಿಗ್ರಿನಲ್ಲಿ ಯಾರ ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ? ಈಗ ಈಗ ಬಿಜೆಪಿ ಪಕ್ಷದಲ್ಲಿ ಎಲ್ಲರೂ ಪಿತೂರಿಗಾರರಿಲ್ಲ. ಆಯ್ತು ಬಿಡಿ, ನಮ್ಗಂತಿದೆ ಸ್ವಲ್ಪ ಇವ್ರು ಕೆಳಗಿದ್ದಾರೆ ಅವ್ರು ಮೇಲಿದ್ದಾರೆ ಹಂಗಾರೆ. ಈಗ ಆ ಮೇಲಿರೋರ್ ಜೊತೆ ಸೇರಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ದೇವೇಗೌಡರು ಸಿದ್ದರಾಮಯ್ಯನವ್ರ ಜೊತೆ ಫುಲ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಆ ಕಡೆಗೂ ಕುಮಾರಸ್ವಾಮಿ ಅವರಿಗೆ ಅದು ಇಷ್ಟವಿಲ್ಲದಿರುವುದರಿಂದ ಇವರು ಬಿಜೆಪಿ ಕಡೆಗೂ ನಿಂತು ಬಿಟ್ಟಿದ್ದಾರೆ. ಅದಕ್ಕೊಂದು ಎಂಡ್ ಹಾಕಿ. ಈಗ ದೇವೇಗೌಡರು ನಿರ್ಣಯವೂ ಅಷ್ಟೇ, ನನ್ನ ನಿರ್ಣಯವೂ ಅಷ್ಟೇ. ನಮ್ಮ 13 ವಿಧಾನ ಪರಿಷತ್ತಿನ ಸದಸ್ಯರೇನಿದ್ದಾರೆ, 13 ವಿಧಾನಸಭಾ ಸದಸ್ಯರದ್ದು ಒಂದೇ ನಿರ್ಣಯ. ಆಲ್ ರೈಟ್, ಇದು ಅಂದು ಅವರು ಕೊಟ್ಟಂತಹ ನಮ್ಮ ಜೊತೆ ಮಾತನಾಡ್ತಾ ಇದ್ದಾಗಂತ ಮತ ಅಷ್ಟರ ಮಟ್ಟಿಗೆ ಅವರ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತಾನೆ ನೀವು ಹೇಳಬಹುದು. ಯಾಕಂದ್ರೆ JDS ಮೇಲಿರೋ ಬಹುದೊಡ್ಡ ಆರೋಪ ಏನು, ಅವಕಾಶಕ್ಕೆ ತಕ್ಕಂತೆ ಅವ್ರು ಯಾವ ಕಡೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಅವ್ರಿಗೆ ಐಡಿಯಾಲಜಿ ಪೈಡಿಯಾಲಜಿ ಅವೆಲ್ಲ ಎಂಥದ್ದು ಇಲ್ಲ. ಅವ್ರಿಗೆ ಹಿಂಗೆ ಬಂದಂಗೆ ಹಿಂಗೂ ತುರ್ಕೊತೀನಿ ಅಂತಾರೆ, ಹಂಗದ ಹಂಗೂ ತುರ್ಕೊತೀನಿ ಅಂತ ವಿಷಯದಲ್ಲಿ ನಿಲುವೇ ಇಲ್ಲ. ಅವ್ರಿಗೇನಿಲ್ಲ, ಅವ್ರಿಗೇನದು ಒಂದು ಆರೋಪ. ಫಸ್ಟ್ ಟೈಮ್ ದೇ ಹ್ಯಾವ್ ಸ್ಟುಡ್ ಬ್ಯಾಕ್ ಆನ್ ದೇರ್ ವರ್ಡ್, ಹೇಳಿದ್ರ ಮೇಲೆ ನಿಂತಿದ್ದಾರೆ ಅಷ್ಟೇ. ಆಲ್ ರೈಟ್, ಈ ಹೇಳಿದ್ರ ಮೇಲೆ ನಿಂತಿರುವುದರಿಂದ ಅವರ ಪಕ್ಷದೊಳಗೆ ಏನ್ ಪರಿಣಾಮ ಬೀರುತ್ತೆ ಅದು ಇನ್ನೊಂದು ಅಧ್ಯಾಯ. ಓ, ಅದು ಇನ್ನೂ ಬಾಕಿ. ಆಬ್ವಿಯಸ್ಲಿ ವಾಸ್ ದೇವೇಗೌಡ ಅಗ್ರಿಯಬಲ್ ಟು ದಿಸ್? ಮಾನ್ಯ ಶ್ರೀ ದೇವೇಗೌಡರು ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೋ ಇಲ್ಲವೋ, ಸೂಚಿಸಿದ್ದರೆ ಹೇಗೆ ಸೂಚಿಸದಿದ್ದರೆ ಹೇಗೆ ಅದು ಇನ್ನೊಂದು ಮಗದೊಂದು ಅಧ್ಯಾಯ. ಇನ್ನೊಂದು ದಿನ ನೋಡೋಣ, ಕ್ವಿಕ್ ಆಗಿ ಮುಗಿಸೋಣ ಈ ಕಥೆಯನ್ನ. ಹಾಗಾದ್ರೆ ಯಾಕಾಯ್ತು ಹಿಂಗೆ ಅಂದ್ರೆ, ಉಗ್ರಪ್ಪನವರು ಈ ರೀತಿ ಮಾಡಿದ್ರು, ಹತ್ರ ಮಾಡಿಬಿಟ್ರು, ಯಾರಿಗೂ ಏನು ಮಾತಾಡದೆ ಮೂವ್ ಮಾಡಿಬಿಟ್ರು ಅಂದ್ರೆ ಕಾಂಗ್ರೆಸ್ನಲ್ಲಿ ಕೇಳಿಬಂದಿರುವ ಆರೋಪ. SR ಪಾಟೀಲ್ರು ಮೊದಲಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ. ಉಗ್ರಪ್ಪ ಅವ್ರ ಮಾತು ಕೇಳಿ ಅವಿಶ್ವಾಸ ನಿರ್ಣಯನ ಮಂಡನೆ ಆಗೋಯ್ತು. ಆದರೆ ಈಗ ಸೋತ್ ಮೇಲೆ ದೇರ್ ಇಸ್ ಅ ರಿಪೋರ್ಟೆಡ್, ಗೊತ್ತಿಲ್ಲ, ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಫುಲ್ ಗರಂ ಆದ್ರಂತೆ. ಸುಮ್ಮನೆ ಅವಮಾನ ಆಗಬೇಕಾಗಿತ್ತ, ಯಾಕೆ ಬೇಕಿತ್ತು, ಪಾರ್ಟಿ ಮರ್ಯಾದೆನೂ ಹೋಯ್ತು, ನಮ್ಮ ಮರ್ಯಾದೆನೂ ಹೋಯ್ತು ಅಂತ ಕಿಡಿಕಾರಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ವಿಧಾನಸೌಧದಲ್ಲಿ ಉದ್ಯೋಗಪ್ಪನವರು ಇವತ್ತಿರೋ ಮಾಧ್ಯಮಗಳಿಗೆ ಸಿಗಿಲ್ಲ, ಯಾವತ್ತಾರ ಒಂದಿನ ಎಕ್ಸ್ಪ್ಲೈನ್ ಮಾಡ್ತಾರೆ ನನ್ನ ವ್ಯೂ ಪಾಯಿಂಟ್ ಏನಿದೆ ಅಂತ ಅವರು. ಈ ಮಧ್ಯೆ ಕೆಲವರು ಈ ಇಡೀ ಪ್ರಹಸನವೆಂದೇ ಇದನ್ನು ಪರಿಭಾವಿಸಿ ರಾಜ್ಯದಲ್ಲಿ ಉಸ್ತುವಾರಿ ಇರುವಂತಹ ಶ್ರೀ KC ವೇಣುಗೋಪಾಲ್ರವ್ರಿಗೆ ದೂರನ್ನು ಕೊಡ್ತೀವಿ ಅಂತ ತೀರ್ಮಾನ ಮಾಡಿದಾರಂತೆ. ಇನ್ನು ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ ಒಂದಿಷ್ಟು ನಾಯಕರು ಕೂಡ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳ ಸಮೇತವಾಗಿ ಅವರು ಏನ್ ಮಾತಾಡಿದ್ದಾರೆ ನೋಡಿ. ಬಿಜೆಪಿ ಅವರು ಸೆಕ್ಯುಲರ್ ಫೋರ್ಸಸ್ ಜೊತೆ ಬರ್ತಾರೆ ಅಂತ ಅನ್ಕೊಂಡಿದ್ದು, ಅವ್ರು ಕೋಮುವಾದಿಗಳ ಜೊತೆ ಹೋಗ್ತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಾನು ಮಾತಾಡಿದ್ದೆ, ಜಾತ್ಯತೀತ ಶಕ್ತಿಗಳ ಜೊತೆ ಹೋಗ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಬೇಕಲ್ವಾ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡತಕ್ಕಂತ ನಿರ್ಧಾರ ಕಾಂಗ್ರೆಸ್ನವ್ರು ಮಾಡಿದಾಗ್ಲೂ ಅವರೇನು ನಮ್ಮನ್ನೇನು ಬಂದೇನು ಕೇಳಿಲ್ಲ ಅವರು. ನಿನ್ನೆ ದಿನ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಯಾವ ಪ್ರೇರೇಪಣೆ ಆಯಿತು ಗೊತ್ತಿಲ್ಲ ನನಗೆ. ಇವತ್ತು ನಮಗೇನು ಇವತ್ತು ಹೊರಟೆಯವ್ರನ್ನ ನಾನು ಮೆಚ್ಕೋತೀನಿ ಎಂದು ಅಧಿಕಾರ ಅರಿಸಿ ಅವರೇನು ಎಂದು ಹೋಗಲಿಲ್ಲ. ಸಭಾಪತಿ ಚುನಾವಣೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನ ಕಾಂಗ್ರೆಸ್ನವರು ತಂದು ಇವತ್ತು ಮುಖಭಂಗ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕುತಂತ್ರ ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ನವರು ಮಾಡಿದಂತ ಇದೊಂದು ಪ್ರಯತ್ನ. ಕಾಂಗ್ರೆಸ್ನವರು ಮಂಡಿಸಿ ಪ್ರಸ್ತಾಪ ಮಾಡಿದ ನಿರ್ಣಯದ ವಿರುದ್ಧವಾಗಿ ಯಾರ್ಯಾರು ಮತದಾನ ಮಾಡಿದ್ರು, JDSನ 13 ಜನ, BJPಯ 23 ಜನ ಮತ್ತು ಇಂಡಿಪೆಂಡೆನ್ಸ್. ಹಾಗಾಗಿ ಅವರೆಲ್ಲರಿಗೂ ನಾನು ಮೊದಲನೇಗೇನೆ ಧನ್ಯವಾದ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ನವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಅಂತ ಕಾಣಿಸುತ್ತೆ ಸರ್. ಹಾಗಿದ್ರೆ ಸಭಾಪತಿಯವರು ತಮ್ಮ ಕಚೇರಿಯಲ್ಲಿ RSSನವ್ರ ಫೋಟೋ ಹಾಕ್ಬೋದಾ, ಪಕ್ಷಾತೀತವಾಗಿರುವಂಥ ಸಭಾಪತಿಗಳು? ದಟ್ ಇಸ್ ಎ ಚಾಲೆಂಜ್, ಕೇಳೋಣ ಈಗ ಕೇಳಿ. ಆಲ್ ರೈಟ್, ಈ ಕುರಿತಂತೆ ಕಾಂಗ್ರೆಸ್ಸಿನ ತಮ್ಮ ತೀರ್ಮಾನವನ್ನು ಅಥವಾ ತಮ್ಮ ಏನು ವಿವರಣೆ ಇದೆ ಅದನ್ನು ಹೇಳಲಿಕ್ಕೆ ಶ್ರೀ ದಿನೇಶ್ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷರು ಕಾಂಗ್ರೆಸ್
ನಮಗಿನ್ನು ಯೂಸ್ ಆಗಬೇಕಿದು ಈ ಪದ. ಆಲ್ ರೈಟ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿನೇಶ್. ನಮಸ್ಕಾರ ರಂಗನಾಥ್ ಅವರೇ. ನಮಗೆ ಇನ್ನು ಮಂತ್ರಿ ಅಂತಾನೆ ಬಾಯಿಗೆ ಬರುತ್ತಲ್ಲ, ಏನ್ ಮಾಡೋಣ? ಆಯ್ತಲ್ಲ, ಒಂದ್ ವರ್ಷ ಆಯ್ತಲ್ಲ ರಂಗನಾಥ್ ಅವರೇ, ಒಂದ್ ವರ್ಷ ಆಯ್ತಲ್ಲ, ಆದ್ರೂ ಯಾಕೋ ಹಂಗೆ ಆಗ್ತಿದೆ. ಆಲ್ ರೈಟ್, ಒಂದು ಒಂದು ವಿಶ್ವಾಸ ಮತವನ್ನ ಮಾಡುವಾಗ ಈ ಪೂರ್ವ ತಯಾರಿಗಳೆಲ್ಲ ಆಗಿರುತ್ತಲ್ವಾ? ಸಾಮಾನ್ಯವಾಗಿ ಸಾಮಾನ್ಯವಾಗಿ ಫರ್ಗೆಟ್ ಟುಡೇಸ್ ಇನ್ಸಿಡೆಂಟ್ ಸಾಮಾನ್ಯವಾಗಿ ಆಗಿರ್ತದೆ, ಮತ್ತು ಖಂಡಿತವಾಗಿಯೂ ಇದರ ಬಗ್ಗೆ ಚರ್ಚೆನೆ ಕೂಡ ನಮ್ಮ ವರಿಷ್ಠರು ಕಾಂಗ್ರೆಸ್ ಕೂಡ ಖಂಡಿತವಾಗಿಯೂ ಜೆ ಡಿ ಎಸ್ ಜೊತೆ ಮಾತನಾಡಿರ್ತಾರೆ. ಈ ತರ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಅಂತಿಮವಾಗಿ ಅವ್ರ ತೀರ್ಮಾನಗಳು ಕೊನೆಗಳಿಗೆವರೆಗೂ ಜೆ ಡಿ ಎಸ್ ನವರು ಯಾವಾಗಲೂ ಕೂಡ ಕೊನೆಗಳಿಗೆವರೆಗೂ ಏನ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದೇ ಪ್ರಕಾರ ಈ ಸಲದ ಕೂಡ ಹಾಗೆ ಮಾಡಿದ್ದಾರೆ. ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ಅಥವಾ ನಿಮ್ಮ ಲೆವೆಲ್ಗಳಲ್ಲಿ ಅಥವಾ ನಿಮ್ಮ ಅಧ್ಯಕ್ಷ ಲೆವೆಲ್ ಅಥವಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ನಲ್ಲಿ ಅವರ ಅರಿವಿಗೆ ಬಂದೇ ಈ ಅವಿಶ್ವಾಸ ನಿರ್ಣಯ ಮೂವ್ ಆಯ್ತಾ? ಹೌದು, ಎಲ್ರಿಗೂ ಗೊತ್ತಿತ್ತು ಈ ತರ ಚೇರ್ಮನ್ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷದವರನ್ನ ಅಥವಾ ಒಂದು ಜಾತ್ಯತೀತವಾದ ವ್ಯಕ್ತಿಯನ್ನ ಅಲ್ಲಿ ಕೂರಿಸಬೇಕು ಅಂತ ಹೇಳಿ ನಮ್ಮ ತೀರ್ಮಾನ ಆಗಿತ್ತು. ಪಕ್ಷದ ವರಿಷ್ಠರಲ್ಲೂ ಕೂಡ ಇದ್ರ ಬಗ್ಗೆ ಹಾಗಿದ್ದಾಗ ದಿನೇಶ್ ಅವರೇ, ಹಾಗಿದ್ದಾಗ ಕುಮಾರಸ್ವಾಮಿ ಅವರು ಇವತ್ತು ಎಲ್ಲ ಮುಗಿದ ಮೇಲೆ ಹೇಳಿದ್ರು ನಮ್ಮನ್ನು ಕೇಳ್ತಾನೆ ಮಾಡ್ಬೇಕು, ಇವರು ಕೇಳಿದ ಇವ್ರೇ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಅಂದ್ರೆ ವಾಸ್ ದೇರ್ ಸಮ್ ಕಮ್ಯುನಿಕೇಶನ್ ಗ್ಯಾಪ್ ಆರ್ ಯು ಡಿಡ್ ನಾಟ್ ಟಾಕ್ ಇಟ್ ಆಲ್? ನೋಡಿ, ಚರ್ಚೆಗಳ ಎಲ್ಲ ವಿಷಯಗಳನ್ನು ಹೇಳಕ್ ಹೋಗೋದಿಲ್ಲ, ಆದ್ರೆ ಖಂಡಿತವಾಗಿಯೂ ಜೆ ಡಿ ಎಸ್ ಲೀಡರ್ಸ್ಗೆ, ಕುಮಾರಸ್ವಾಮಿ ಅವ್ರಿಗೆ, ಮಾನ್ಯ ದೇವೇಗೌಡರಿಗೆ ಎಲ್ಲರೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತಿತ್ತು. ಮತ್ತೆ ಈ ವಿಚಾರದ ವಿಷಯದಲ್ಲಿ ಚರ್ಚೆನೂ ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅವರು ತೀರ್ಮಾನ ತಗೊಳ್ಬೇಕಾದ್ರೆ ಅವ್ರಿಗೆ ಇಷ್ಟಾನುಸಾರ ಯಾವಾಗಲೂ ಕೂಡ ಜೆ ಡಿ ಎಸ್ ಮಾಡ್ತಾರೆ, ಜೆ ಡಿ ಎಸ್ ನಿಂದ ಬಸವರಾಜ್ ಹೊರಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್ ಹೊರಟ್ಟಿ ಅವ್ರಿಗೆ. ನಮಸ್ಕಾರ. ಮತ್ತೆ ಅಲ್ಲಿ ಶಾಣಪ್ಪನವರು ದೂರವಾಣಿಲಿ ಇದಾರೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಶಾಣಪ್ಪನವ್ರಿಗೆ. ಹಲೋ, ಶಾಣಪ್ಪನವರು ಲೈನ್ ಅಲ್ಲಿ ಇದಾರಾ? ರಂಗಣ್ಣ ಹೇಳ್ರಿ. ಓಕೆ, ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾ ಇದ್ರು ಎಲ್ಲವೂ ಜೆ ಡಿ ಎಸ್ ನ ಅರಿವಿನಲ್ಲಿ ಇತ್ತು, ಎಲ್ಲ ಹೇಳಕ್ಕಾಗದೇ ಇರ್ಬೋದು ನನ್ನ ಕೈಯಲ್ಲಿ, ಅದ್ರ ಅರಿವಿನಲ್ಲಿ ಇತ್ತು. ಈ ಜೆ ಡಿ ಎಸ್ ನವರೇ ಹೀಗೆ ಲಾಸ್ಟ್ ಮಿನಿಟ್ ವರೆಗೂ ಏನು ಮಾಡ್ತಾರೋ ಯಾರಿಗೂ ಗೊತ್ತಾಗಲ್ಲ, ಹಿಂಗೆ ಮಾಡ್ತಾರೆ ಇವರು ಅಂತಾರೆ, ಏನಂತೀರಿ? ಇಲ್ಲಿ ಕುಮಾರನಗರ ಕೊಡ್ಲಿಲ್ರಿ, ಕೊಡ್ರಿ, ಯಾರು ಬೇಡ ಅಂದವರು? ಆಲ್ ರೈಟ್, ನಾನು ಅವತ್ತು ಕೇಳಿದ್ದೆ ನೀವು ಮಾತು ಹೆಚ್ಚು ಕಡಿಮೆ ಆದರೆ. ನಮಸ್ಕಾರ ಸರ್ ಕುಮಾರಸ್ವಾಮಿ ಅವ್ರಿಗೆ. ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ನೀವು ಅವತ್ತು ಹೇಳದಂಗೆ ಇವತ್ತು ನಡೆದಿದೆ ಅಲ್ವೇ? ಆಲ್ ರೈಟ್, ಆಲ್ ರೈಟ್, ಶಾಣಪ್ಪನವ್ರು ಲೈನ್ ಅಲ್ಲಿ ಇದ್ದಾರಾ? ಹಲೋ ಶಾಣಪ್ಪನವ್ರು, ನಮಸ್ಕಾರ. ಹಲೋ ಕೆ ಬಿ ಶಾಣಪ್ಪನವ್ರಿಗೆ ನಮಸ್ಕಾರ. ಹಲೋ, ಆಲ್ ರೈಟ್, ದಿನೇಶ್ ಗುಂಡೂರಾವ್ ಅವರು, ಸಾರಿ ದಿನೇಶ್ ಗುಂಡೂರಾವ್ ಅವ್ರು ಕೇಳಿಸ್ತಿದೆ ಅಲ್ಲ ಸರ್? ಕೇಳಿಸುತ್ತೆ. ಓಕೆ, ಆಲ್ ರೈಟ್, ಬಟ್ ಈ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫರ್ಮೆಂಟ್ ಆಗದೆ ಗ್ಯಾರಂಟಿ ಆಗದೇನೆ ಒಂದು ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ದು ನನಗೆ ಬಹಳ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇದ್ದೀನಿ. ಆರ್ ಯು ನಾಟ್ ಸರ್ಪ್ರೈಸ್? ನಾವು ಹೇಳಿದಾಗೆ ಮೊದಲೇ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿರ್ತದೆ, ಅದರನುಸಾರ ಈ ತರ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ನಾವು ಅನ್ಕೊಂಡಿದ್ದು ಏನಂದ್ರೆ ಜೆ ಡಿ ಎಸ್ ನವರು ಒಂದು ಕೋಮುವಾದಿ ಪಕ್ಷ, ಬಿಜೆಪಿ ರಾಷ್ಟ್ರೀಯ ಮಟ್ಟದ ಇದು ಏನಾಗ್ತದೆ. ಒಂದ್ಸಲ ಅಂತಿಮವಾಗಿ ಈ ಫಲಿತಾಂಶ ಬಂದ್ಮೇಲೆ ನಾವು ಇದನ್ನ ಇದನ್ನ ಚರ್ಚೆ ಮಾಡಬೇಕಾಗಿ ಏನಾದ್ರು ಹೇಳ್ಬೋದು. ಆದ್ರೆ ರಾಷ್ಟ್ರೀಯವಾಗಿ ಇವತ್ತು ಬಿಜೆಪಿ ಅವರನ್ನ ಬಿಜೆಪಿ ವಿರುದ್ಧ ಜೆ ಡಿ ಎಸ್ ಕೂಡ ಕೆಲಸ ಮಾಡ್ತಾ ಇದೆ. ಅದು ಇಲ್ಲಿ ಒಂದು ಚೇರ್ಮನ್ ಹುದ್ದೆಯಲ್ಲಿ ಯಾರು ಕೂತಿದ್ದಾರೆ, ಮೆಜಾರಿಟಿ ಡಿಸಿಷನ್ ಮೇಲೆ ತೆಗಿಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಾಗ ನಮ್ಗೆ ಆಲ್ರೆಡಿ ಬರೀ ಒಂದು ಓಟಿಂದ ಮಾತ್ರ ನಾವು ಹಿಂದೆ ಇದ್ದೀವಿ. ಅಂತ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಆದ್ರೆ ಜೆ ಡಿ ಎಸ್ ನವರು ನನಗನ್ಸುತ್ತೆ ತತ್ವ ಸಿದ್ಧಾಂತ ರಹಿತವಾದಂತ ರಾಜಕಾರಣ ಮಾಡ್ತಾರೆ. ಮತ್ತು ಆವತ್ತಿನ ಸಂದರ್ಭಕ್ಕೆ ಏನ್ ಸೂಟ್ ಆಗ್ತದೆ ಅವ್ರಿಗೆ, ಯಾವ ರೀತಿಯಾಗಿ ತೀರ್ಮಾನ ತಗೊಳ್ಬೇಕು ಅವತ್ತು ಆ ದಿವಸಕ್ಕೆ ತೀರ್ಮಾನ ತಗೊಳ್ತಾರೆ ಹೊರತು ಅವ್ರಿಗೆ ದೂರದೃಷ್ಟಿಯಾಗಲಿ ಅಥವಾ ಸೈದ್ಧಾಂತಿಕವಾದಂತ ವಿಚಾರ ತೆಗೆದುಕೊಂಡು ಮಾಡ್ತಕ್ಕಂಥದಕ್ಕೆ ಅವ್ರು ಹೋಗೋದಿಲ್ಲ. ಇದು ಅವರ ರಾಜಕಾರಣ, ನಾನು ತಪ್ಪಂತ ಹೇಳೋದಿಲ್ಲ. ಅವ್ರ ಸರ್ವೈವಲ್ಗೂ ಅವ್ರು ಆ ಥರ ಮಾಡ್ಬೋದು, ಆದ್ರೆ ಇದು ಅವರ ಜೆ ಡಿ ಎಸ್ ಪಕ್ಷ ಏನು ಅಂತ ಹೇಳಿ ಇಡೀ ರಾಜ್ಯದ ಜನರು ಗೊತ್ತಾಗಿದೆ. ಬಟ್ ನೀವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಲ್ಲ ಸರ್ ಹಂಗಿದ್ರೆ? ಹಾಗಾದ್ರೆ ದಿನೇಶ್, ಹಾಗಿದ್ರೆ ಈಸ್ ದಿಸ್ ಅನ್ ಇಂಡಿಕೇಶನ್ ತತ್ವ ಮತ್ತು
ರಾಜಕಾರಣದ ತತ್ವ ಸಿದ್ಧಾಂತಗಳಿಲ್ಲದೆ ಇರುವಂತಹ ಪಕ್ಷದ ಜೊತೆ ಮುಂದುವರಿಯೋದು ಕಾಂಗ್ರೆಸ್ಗೆ ಕಷ್ಟ ಅನ್ನೋ ಅನುಭವ ಇವತ್ತಾಗಿದ್ದು, ನಾಳಿನ ಸಂಕೇತಗಳು ಮತ್ತೆ ಇಂಡಿಕೇಶನ್ ಖಂಡಿತವಾಗಿ ನಾವು ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಸಂಬಂಧಗಳು ಇಟ್ಕೋಬಾರದು. ಯಾಕಂದ್ರೆ ಅವರು ಯಾವ ದಿವಸ ಯಾವತ್ತು ಏನ್ ಬೇಕಾದ್ರೂ ಮಾಡ್ತಾರೆ. ಅದರಿಂದ ನಾವು ಜೆಡಿಎಸ್ ಅನ್ನ ತೀವ್ರವಾಗಿ ವಿರೋಧ ಮಾಡತಕ್ಕಂತ ಪಕ್ಷ ಕಾಂಗ್ರೆಸ್ ವಿರುದ್ಧ. ಹಾಗಿದ್ರೆ ನೀವು ಬೆಂಗಳೂರು ನಗರದ ಶಾಸಕರು ಆಗಿರೋದ್ರಿಂದ ಕೇಳ್ತಾ ಇದೀನಿ, ಯು ಆರ್ ಗೋಯಿಂಗ್ ಟು ಟೇಕ್ ಎ ಸಿಮಿಲರ್ ಟಫ್ ಸ್ಟ್ರಾಂಗ್ ಕಠಿಣವಾದ ಈ ನಿರ್ಧಾರವನ್ನ ಕಾರ್ಪೊರೇಷನ್ಗೂ ಎಕ್ಸ್ಟೆಂಡ್ ಮಾಡುತ್ತಾ ಹಂಗಾರೆ ಕಾಂಗ್ರೆಸ್? ಅದೇ ಹೇಳಿದ್ನಲ್ಲ, ಕೊನೆಗಳಿಗೆ ಅವರು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಹೋದ ಸಲನು ಕೂಡ ಅಂತಿಮ ಗಳಿಗೆವರೆಗೂ ಅವ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೋ ಮಾಡೋದಿಲ್ವಂತ ಗೊತ್ತಿಲ್ಲ. ಹಂಗಿದ್ದವ್ರನ್ನ ಯಾಕೆ ಬಿಟ್ಟು ಬಿಡಲ್ಲ ನೀವು? ಅವ್ರು ನಂಬ್ಕೊಂಡು ಯಾಕೆ ಮುಂದಕ್ಕೆ ಹೋಗ್ತೀರಿ? ನಮ್ ಜೊತೆ ಬರಬಹುದು ಅನ್ನೋ ನಿರೀಕ್ಷೆ, ನಮ್ ಜೊತೆ ಆಗ್ತಾರೆ ಅನ್ನೋ ನಿರೀಕ್ಷೆ, ಅವರು ಬಿಜೆಪಿ ಜೊತೆ ಕೋಮುವಾದಿ ಪಕ್ಷಗಳ ಜೊತೆ ಹೋಗಲ್ಲ ಅನ್ನೋದು ನಮ್ಮ ಭಾವನೆ ಅಂತ ಈ ಭಾವನೆ ನಿರೀಕ್ಷೆಯಲ್ಲಿ ಯಾಕೆ ಇಟ್ಕೋತೀರಿ ಅವ್ರನ್ನ ನಂಬದೇ ಇದ್ದಾಗ ನೀವು? ನೋಡಿ, ಇದೆಲ್ಲ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಜೆ ಡಿ ಎಸ್ ನಲ್ಲೇ ಒಂದು ಗುಂಪು ನಮ್ಮ ಜೊತೆಯಲ್ಲಿ ಬಂದು ಅವಾಗ 2 ವರ್ಷದಿಂದೆ ಜಮೀರ್ ಅಹಮದ್ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಆಮೇಲೆ ಮಹಾಲಕ್ಷ್ಮೀಪುರ ಕ್ಷೇತ್ರ ಶಾಸಕರು ಅವರೇ ಶಾಸಕರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಿದ್ದು. ಮುಂದೆ ಬಂದಾಗ ನಾವು ರಚನೆ ಮಾಡೋದು ಬಂದಿದೀವಿ. ನಾಳೆ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅವರು ಇವತ್ತಿನ ಸ್ಟ್ಯಾಂಡ್ ನೋಡಿದ್ರೆ ಅವ್ರಿಗೆ ಏನಾದ್ರೂ ಬೇಕಾದ್ರೆ ಮಾಡ್ಬೋದು. ಅದರಿಂದ ಜೆ ಡಿ ಎಸ್ ಅವರು ಇವತ್ತು ಈ ಇಡೀ ರಾಜ್ಯಕ್ಕೆ ಆ ಪಕ್ಷದ ಸಿದ್ಧಾಂತ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಗ್ರೀಡ್ ಸರ್, ಐ ಹ್ಯಾವ್ ಹರ್ಡ್ ಯುವರ್ ಕಾಮೆಂಟ್ ನ. ಮಾನ್ಯ ಕುಮಾರಸ್ವಾಮಿ ಅವರು ವಿಲಿ ಅಗ್ರಿ ಆನ್ ದಿಸ್, ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ದಯವಿಟ್ಟು ತಾವು ಲೈನ್ ಅಲ್ಲಿ ಇರ್ಬೋದು. ಶ್ರೀ ಮಾನ್ಯ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ನಮಸ್ಕಾರ. ನಮಸ್ತೆ. ಜೆ ಡಿ ಎಸ್ ನೀವು ಕೊಟ್ಟ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದೀರಿ, ಮೊನ್ನೆ ಟಿವಿಲಿ ಹೇಳ್ತಾ ಇದ್ದಂಗೆನೆ ಅಲ್ವೇ? ಆಲ್ ರೈಟ್. ಆದ್ರೆ ಕಾಂಗ್ರೆಸ್ಸಿನ ಅಭಿಪ್ರಾಯ, ಪರ್ಟಿಕ್ಯುಲರ್ ಈಗ ದಿನೇಶ್ ಗುಂಡೂರಾವ್ ಅವರು ಆ ಕಡೆಯಿಂದ ಹೇಳ್ತಿದ್ದಾರೆ, ಇನ್ನೊಂದು ಲೈನ್ ಅಲ್ಲಿ ಇದ್ದಾರೆ, ನಿಮ್ ಗಮನಕ್ಕೆ ಇರಲಿ, ಅವರು ಬಹುಶಃ ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ದಾರೆ. ಅವರ ವಾದ, ಈ ಜೆ ಡಿ ಎಸ್ ನವರಿಗೆ ತತ್ವ ಸಿದ್ಧಾಂತ ಏನೂ ಇಲ್ಲ, ಕೋಮುವಾದಿ ಪಕ್ಷಗಳ ಜೊತೆ ಹೋಗಲ್ಲ ಅನ್ಕೊಂಡಿದ್ರೆ ಹಿಂಗೆ ಹೋಗ್ತಾರೆ, ಕೊನೆ ಕ್ಷಣದವರೆಗೆ ಯಾವ ತೀರ್ಮಾನ ತಗೋತಾರೋ ಗೊತ್ತಾಗಲ್ಲ ನಮಗೆ, ವಿ ಕೆನಾಟ್ ಟ್ರಸ್ಟ್ ದೆಮ್ ಅಂತ ಅಂತಾರೆ, ಯು ಅಗ್ರಿ? ನಮ್ಮ ಮೇಲೆ ಟ್ರಸ್ಟ್ ಇಲ್ಲದೆ ಇದ್ರೆ ಮತ್ತೆ ಪದೇ ಪದೇ ನಮ್ಮ ಮನೆ ಬಾಗಿಲಿಗೆ ಯಾಕೆ ಬರ್ತಾರೆ ಇವರು? ನಮ್ಮ ಸಿದ್ಧಾಂತದ ಬಗ್ಗೆ ಇವ್ರು ಪ್ರಶ್ನೆ ಮಾಡ್ಲಿಕ್ಕೆ ಹೂಯಿಸಿ ಯಾವ ಸಿದ್ಧಾಂತ ಇವ್ರಿಗೆ, ಯಾವ ಸಿದ್ಧಾಂತಗಳಿದೆ ಕಾಂಗ್ರೆಸ್ನವ್ರಿಗೆ? ಮೇಯರ್ ಚುನಾವಣೆಯಲ್ಲಿ ನಮ್ಮ ಸಪೋರ್ಟ್ ತಗೋತಾರೆ, ಚುನಾವಣೆ ಆದ ಮೇಲೆ ನೀವು ಬದುಕಿದಿರೋ ಸತ್ತಿದಿರೋ ಕೇಳಲ್ಲ. ಹಲೋ, ಕೇಳಿಸ್ತಿದೆ ನನಗೆ? ಬದುಕಿದಿರೋ ಸತ್ತಿದಿರೋ ಕೇಳಲ್ಲ. ನಾವು ನಮ್ಮ ಕಾರ್ಪೊರೇಟರ್ ಗಳನ್ನ ಯಾವ ರೀತಿ ಇವರು ಟ್ರೀಟ್ ಮಾಡಿದ್ದಾರೆ ಈಗ ನೀವೇ ಮಾಧ್ಯಮಗಳಲ್ಲಿ ತೋರಿಸಿದಿರಿ. ಈಗ ಇವರು ನಮ್ಮ ಪಕ್ಷದ ನಿಲುವು, ನಮ್ಮ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಈ ಮೂವನ್ನ ಮಾಡಿದ್ದು ಯಾರನ್ನ ಕೇಳಿ ಮಾಡುದು? ನಮ್ಮನ್ನ ಕೇಳಿದ್ರ ಇವರು? ಎಲ್ಲ ಕೇಳಿದ್ವಿ, ಅವ್ರ ಅರಿವಿನಲ್ಲೇ ಇತ್ತು. ಒಂದೇ ನಿಮಿಷ ರಂಗಣ್ಣ ಅವರೇ, ನನ್ನ ಹತ್ರ ಯಾರಾದ್ರೂ ಬಂದು ಚರ್ಚೆ ಮಾಡಿದಾರ? ಓಕೆ, ಅವ್ರು ಏನ್ ಹೇಳೋದು ಅಂದ್ರೆ ನಮಗೆ ಕನ್ಫ್ಯೂಷನ್ ನಮ್ಗೆ. ಒಂದೇ ನಿಮಿಷ, ಈಗ ಇದು ಮೂವ್ ಮಾಡಿದಾಗ ಇದೇ ಮುಖ್ಯಮಂತ್ರಿಗಳು ಹುಬ್ಳಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಹೌದು, ಹುಬ್ಳಿನಲ್ಲಿ ಹೊರಟೆ ಅವರು ಅವರು ಒಂದೇ ವೇದಿಕೆಯಲ್ಲೇ ಇದ್ರು. ಕರೆಕ್ಟ್, ಹೋಗ್ಲಿ, ಅಲ್ಲಿಯ ಫ್ಲೋರ್ ಲೀಡರ್ ನಮ್ಮ ಪಕ್ಷದ ನಾಯಕರು ಕಾರ್ಯದರ್ಶಿದ್ದಾರೆ. ಏನಾದ್ರು ಹೊರಟೆ ಅವ್ರ ಜೊತೆ ಏನಾದ್ರು ಚರ್ಚೆ ಮಾಡಿದ್ರ? ಅಲ್ಲಿಯ ಒಂದು ನಮ್ಮ ಪಕ್ಷದ ವಿಧಾನ ಪರಿಷತ್ನ ಫ್ಲೋರ್ ಲೀಡರ್ ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಈಗ ನಿನ್ನೆ ಸಾಯಂಕಾಲದವ್ರಿಗೆ ಒಂದ್ ಸ್ಟ್ಯಾಂಡ್ ತಗೋತಾರೆ. ನಿನ್ನೆ ಪರಮೇಶ್ವರ ಅವರು ಸ್ಪೀಕರ್ ಚೇಂಬರ್ ಅಲ್ಲಿ ಸಿಕ್ಕಿದ್ರು ನನಗೆ, ಸರಿ ನಾವು ಅಧ್ಯಕ್ಷ ಸ್ಥಾನ ಮಾಡ್ಕೋತೀವಿ, ನೀವು ಉಪಾಧ್ಯಕ್ಷರು ಮುಂದುವರ್ಕೊಳ್ಳಿ ಅಂತ ಹೇಳಿ. ಈಗ ಮತ್ ಬೆಳಗ್ಗೆ ಅತಿಗೆ ಚೇಂಜ್ ಆದ್ರು ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಮನೆ ಹೊಡೆಯ ಕೆಲಸ ಅಲ್ವಾ ಇದು? ಜೆ ಡಿ ಎಸ್ ಪಕ್ಷದ ಇದು ಶಾಸಕರೆಲ್ಲ ಡಿಫರೆನ್ಸ್ ತರ್ತಕ್ಕಂಥದ್ದಕ್ಕೆ ಇವರು ಮನೆ ಹೊಡೆಯ ಕೆಲಸ ಮಾಡ್ಲಿಕ್ಕೆ ಇವತ್ತು ಹೊರಟ್ರಿ. ಇವತ್ತು ಬೆಳಿಗ್ಗೆ ಅಂದ್ರೆ ಹೊರಟ್ಟಿ ಅವ್ರು ಅಧ್ಯಕ್ಷರು ಮಾಡ್ತೀವಿ ಅನ್ನೋದು ಮಾಡ್ತೀವಿ ಅಂತ ಹೇಳಿ ಒಂದು ಪೇಪರ್ಮೆಂಟ್ ಇಡ್ಲಿಕ್ಕೆ ಹೋಗಿ ಅವ್ರು ಮಾಡ್ತಿದ್ ಗ್ಯಾರಂಟಿ ಏನು? ಯಾವ ಮೇಲೆ ಯಾವ ಆಧಾರದ ಮೇಲೆ ನಂಬಬೇಕು ಅವ್ರನ್ನ? ಸರ್, ನೀವು ಇದೆಲ್ಲ ಕರೆಕ್ಟು ಸರ್, ನಾವು ಒಪ್ಕೋತೀವಿ. ನೀವು ಮೊನ್ನೆ ಮಾತು ಕೊಟ್ಟಿದ್ದಂಗೆ ನಾವು ಅವ್ರ ಜೊತೆ ಇದ್ವಿ, ಅವ್ರ ಜೊತೆ ಇದ್ವಿ, ಅವ್ರನ್ನ ತೆಗಿಬೇಕಾದಂತ ನಮ್ಗೆ ಯಾವ ಅನಿವಾರ್ಯತೆನೂ ಇಲ್ಲ ಅಂತಂದ್ರೆ ಇವತ್ತು ಅದೇ ಕೆಲಸ ಮಾಡಿದ್ದೀರಿ. ಸರಿ, ನಮ್ಮ ರಾಜ್ಯಕ್ಕೆ ಅರ್ಥವಾಗದಿರೋದು ಏನು ಗೊತ್ತಾ ನಿಮ್ಮ ಪಕ್ಷದಲ್ಲಿ? ಒಂದೇ ಒಂದು ನೀವು ಕೇಳಲೇಬೇಕು. ನೀವು ಈ ಗಟ್ಟಿಯಾದ ನಿಲುವನ್ನ ಸಾರ್ವಕಾಲಿಕವಾಗಿ ಇಟ್ಟುಕೊಳ್ಳಲ್ಲ ಅಂತ ನೋಡಿ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಚೇಂಜ್ ಮಾಡ್ಬಿಡ್ತೀರಿ ಎಲ್ಲಾನು ಅಂತ? ಯಾವ್ದನ್ನು ಚೇಂಜ್ ಮಾಡೋ? ಕಾರ್ಪೊರೇಷನ್ ಅಲ್ಲಿ ಬಂದಾಗ ಏನ್ ಮಾಡ್ತೀರಿ? ಇಲ್ಲ, ಕಾರ್ಪೊರೇಷನ್ ಅಲ್ಲಿ ಏನವರು ಕಳೆದ 2 ಟರ್ಮ್ ಇಂದ ನಡ್ಕೊಂಡಿದ್ದಾರೆ ನಮ್ಮ ಕಾರ್ಪೊರೇಟರ್ ಗಳ ಜೊತೆನಲ್ಲಿ. ಓಕೆ, ಅದರಿಂದ
ಇವತ್ತು ಅವರ ನಡವಳಿಕೆ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಾವೇನೋ 5 ವರ್ಷ ನಿಮಗೆ ಕಮಿಟ್ ಇದ್ದೇವೆ ಅಂತ ಹೇಳಿಲ್ಲ. ನೀವು ಇಷ್ಟ ಬಂದಾಗ ಮಾಡ್ಕೊಳ್ಳಿ, ನೀವು ಹಾಕಿ ಹೇಳಿದ್ದಕ್ಕೆಲ್ಲ ತಲೆಬಾಗಿ ನಾವು ನಿಮಗೆ ಸ್ಲೇವ್ಸ್ ಆಗಿರ್ತೀವಿ ಅಂತ ಏನ್ ಹೇಳಿಲ್ಲ ಕಾಂಗ್ರೆಸ್ನವ್ರಿಗೆ. ಸರಿ, ಅದರಿಂದ ಆ ಚುನಾವಣೆ ಮೇಯರ್ ಉಪಮೇಯರ್ ಚುನಾವಣೆ ಬಂದಾಗ ತೀರ್ಮಾನ ಮಾಡ್ತೀನಿ. ಅಂದ್ರೆ ನಿಮ್ಮ ಈಗ ಉದಾಹರಣೆಗೆ ಕನ್ನಡ ಅವರೇ, ಮೈಸೂರಿನಲ್ಲಿ ಈಗ ನಾವು ಬಿಜೆಪಿ ಅವರು ಅಲ್ಲಿ ಮೇಯರ್ ಉಪಮೇಯರ್ ನ ಇದರಲ್ಲಿ ಹಂಚ್ಕೊಂಡಿದ್ದೇವೆ, ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ ಅಲ್ಲಿ. ಅಲ್ಲಿಯೇ ನಮ್ಮ ಲೀಡರ್ಗಳು ಇವತ್ತು ಅಲ್ಲಿ ಇವತ್ತೇನು ಎರಡೂ ಪಕ್ಷಗಳು ಮೇಯರ್ ಉಪಮೇಯರ್ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾಡ್ತಾ ಇರತಕ್ಕಂತ ರೀತಿಯಲ್ಲಿ ನಾನ್ ಹೆಚ್ಚು ನೀನ್ ಕಡಿಮೆ ಅಂತಕ್ಕಂತ ರೀತಿಯಲ್ಲಿ ಅವಮಾನ ಮಾಡ್ಕೊಂಡು ಒಬ್ರೊಬ್ರು ಡಿಫ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಹೋಗ್ತಾ ಇದ್ದಾರೆ, ನಿಮ್ಮ ಭಾವನೆ ಮತ್ತು ನಿಮ್ಮ ಪಕ್ಷವನ್ನು ಬಿಜೆಪಿಯವರೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥನ? ಇಲ್ಲ ಇಲ್ಲ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಯಾರ ಜೊತೆನಾದ್ರು ಸಂಬಂಧ ಬೆಳೆಸ್ಕೊಂಡಾಗ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅನ್ನೋದು ಇರ್ತದ ನಮಗೆ. ಆದ್ರೆ ಅದನ್ನ ಉಳಿಸ್ಕೊಳ್ಳಲ್ಲ ಇವರು. ಈಗ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ನಂಬಿಕೆ ಜಾಸ್ತಿ ಸರ್, ಕಾಂಗ್ರೆಸ್ ಗಿಂತ ಬಿಜೆಪಿ ಮೇಲೆ ನಂಬಿಕೆ ಜಾಸ್ತಿ. ನನಗೆ ನಂಬಿಕೆ ಪ್ರಶ್ನೆ ಇಲ್ಲ ಇಲ್ಲಿ ನೋಡಿ. ಇದು 2015 ಬಿಜೆಪಿಯಿಂದ ಸ್ಪೀಕರ್ ಮತ್ತು ಜೆಡಿಎಸ್ ನಿಂದ ಡೆಪ್ಯೂಟಿ ಸ್ಪೀಕರ್ ಸ್ಥಾನದ್ದು ಒಂದು ಹೊಸದಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಫ್ಲೋ ಅಲ್ಲಿ ಫ್ಲೋರ್ ನಲ್ಲಿ ಅದನ್ನು ಮುಂದುವರಿಸಿದ್ದೇವೆ ಇಲ್ಲಿ. ಆಯ್ತು, ಇದನ್ನ ಹೊಸದಾಗಿ ಒಪ್ಪಿಗೆ ಸರ್ ಒಪ್ಪದೆ. ಇದು ನಾಳಿನ ಎಲ್ಲ ಮೈತ್ರಿಗಳಿಗೆ ದಿಕ್ಸೂಚಿಯೋ? ಇಲ್ಲ, ಯಾವುದೇ ಕಾರಣಕ್ಕೂ. ನಾನು ಇವತ್ತು ಮಧ್ಯಾಹ್ನವೂ ಹೇಳಿದ್ದೇನೆ, ಇದು ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ನಡೆಯತಕ್ಕಂತ ಪ್ರೊಸೀಜರ್ಗೆ ಅಲ್ಲಿಗೆ ಸೀಮಿತವಾಗಿರತಕ್ಕಂಥ. ಈಗ ನಾಳೆ ಇದೇ ತರದ ಮೈತ್ರಿ ಪ್ರಸ್ತಾಪ ಬೇರೆ ರೂಪದಲ್ಲಿ ಬೇರೆ ಜಾಗದಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಬಂದಾಗ ನಿಮ್ಮ ನಿಲುವು ಬೇರೆಯೇ ಆಗಿರುತ್ತದ? ಇಲ್ಲ ಇರುತ್ತೆ. ನಾವೇ ಒಂದು ಪಕ್ಷಕ್ಕೆ ನಮ್ದೇನು ಕಮಿಟ್ಮೆಂಟ್, ಈಗ ಅವರು ನನ್ನ ಪಕ್ಷದ ನಿಲುವಿನ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದಿನೇಶ್ ಗುಂಡೂರಾವ್ ಹೇಳಿದ್ದು. ಅವ್ರು ಯಾವ ಕಡೆ ಇರ್ತಾರೆ, ಅವ್ರ ದೂರದೃಷ್ಟಿ ಇಲ್ಲ ಹೇಳಿದ್ದು. ಅವ್ರ ತರ ದೂರದೃಷ್ಟಿ ಇಲ್ಲ ಬಿಡಿ, ನಮ್ಗೆ ಅದು ಒಪ್ಕೋತೀನಿ ನಾನು. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಇರ್ತೀರ ದೂರದೃಷ್ಟಿ, ನಮ್ಮನ್ನ ಉಪಯೋಗ ಮಾಡ್ಕೊಳ್ಳೋದು, ಪ್ರತಿದಿನ ನಮ್ಮ ಶಾಸಕರುಗಳಿಗೆ ಕೊಡ್ತಕ್ಕಂಥ ಕಿರುಕುಳ. ಇವತ್ತು ಎಲ್ಲಾದ್ರೂ ಯಾವ್ದಾದ್ರು ರಾಜ್ಯದಲ್ಲಿ ಕೇಳಿದಿರಾ, ಈಗ ಒಂದು ಕಮಿಟಿಗಳು ಯಾವ್ದಾದ್ರು ರಚನೆ ಆದ್ರೆ ಆಯಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಗುತ್ತೆ. ಇವರು ಪ್ಯಾರಲಲ್ಲಿ ನಮ್ಮ ಪಕ್ಷದ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅವ್ರು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಅವರ ಅಭ್ಯರ್ಥಿಗಳನ್ನ ಪ್ಯಾರಲ್ ಕಮಿಟಿಗಳು ರಚನೆ ಮಾಡ್ಕೊಂಡಿದ್ದಾರೆ. ಬಗರ್ ಉಪ ಕಮಿಟಿ ಇರ್ಬೋದು, ಬೇರೆ ಬೇರೆ ಕಮಿಟಿಗಳನ್ನ. ಅದ್ರ ಜೊತೆಗೆ ನಮ್ಮ ಪಕ್ಷದ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾರು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರ ಹೆಸರಿನಲ್ಲಿ ಒಂದು ಅರ್ಜಿಗಳು ತಗೊಂಡು ಸರ್ಕಾರದಿಂದ ಯಾವ್ದಾದ್ರು ಒಂದು ಕೆಲಸಗಳನ್ನ ಮಂಜೂರು ಮಾಡಬೇಕಾದ್ರೆ ಯೋಜನೆಗಳನ್ನ ನಮ್ಮ ಇಂಥ ಒಬ್ಬರು ನಾಯಕರಿಂದ ಇವರ ಒಂದು ಮನವಿ ಮೇರೆಗೆ ಈ ಒಂದು ರಸ್ತೆ ಕೆಲಸ ಇಂಥ ಒಂದು ಕಾಮಗಾರಿನ ಕೈ ಎತ್ಕೊಳ್ಳಿಕ್ಕೆ ಸರ್ಕಾರ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟಿದೆ ಅಂತೇಳಿ ಸೋತಂತ ಅಭ್ಯರ್ಥಿ ಹೆಸರಿನಲ್ಲಿ ಆದೇಶ ಇಶ್ಯೂ ಮಾಡಬೇಕು ಅಂತ ಕನಿಷ್ಠ ಸೌಜನ್ಯ ಇದೆ ಈ ಪಕ್ಷಕ್ಕೆ. ಇಲ್ಲ ಇರ್ಬೋದು, ಬಟ್ ನೀವು ಅಷ್ಟೇ ಗಟ್ಟಿಯಾಗಿ ಸಾಕಪ್ಪ ನಿಮ್ ಸವಾಸ ನಮ್ಮ ಹತ್ರ ಬರ್ಲು, ಬರ್ಬೇಡಿ ಅಂತ ಹೇಳ್ಬಿಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅಸೆಂಬ್ಲಿ ಚುನಾವಣೆಗೂ ನಾವು ಬಿಜೆಪಿ ಜೊತೆನೂ ಹೊಂದಾಣಿಕೆ ಇಲ್ಲ, ಕಾಂಗ್ರೆಸ್ ಜೊತೆನೂ ಹೊಂದಾಣಿಕೆ ಇಲ್ಲ. ನೇರವಾಗಿ ಫೈಟ್ ಮಾಡ್ತೀವಿ ಸರ್. ಎಲ್ಲಾರ್ಗೂ ವರಿ ಇರೋದು ನೀವು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆಗೆ ಹೋಗ್ತೀರಿ ಅನ್ನೋದಲ್ಲ. ಎಲ್ಲಾರ್ಗೂ ವರಿ ಇರೋದು ಹೊಂದಾಣಿಕೆ ಇಲ್ಲದ ಚುನಾವಣೆ ಮುಗಿದ ಮೇಲೆ ಏನಪ್ಪ ಕತೆ ಅನ್ನೋದು. ಇಲ್ಲ, ಈಗ ಮುಂದಿನ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಮಾಡ್ಕೊಳ್ಳಿಂತಿಲ್ಲ ಅಲ್ಲಿ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬಹುಮತ ಬಂದ್ರೆ ಆಡಳಿತ ನಡೆಸ್ತೀವಿ, ಪಕ್ಷಕ್ಕೆ ಬಹುಮತ ಬರದೇ ಇದ್ರೆ ವಿರೋಧ ಪಕ್ಷದಲ್ಲಿ ಕೂರ್ತೀವಿ. ಇಲ್ಲ, ಚುನಾವಣೆಗೆ ಮತ್ತೊಮ್ಮೆ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ರೆ ಚುನಾವಣೆಗೆ ಹೋಗ್ತೀವಿ. ಯಾವುದೇ ಪಕ್ಷಗಳ ಜೊತೆ ಸರ್ಕಾರದ ಇದು ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದಷ್ಟು ಸುಲಭವಾಗಿ ಜಾರಿ ಬರುವಂತದ್ದಲ್ಲ. ಅವತ್ತು ನಿಮ್ಮ ಶಾಸಕರು ನಿಮ್ಮನ್ನ ಪರಚ್ಬಿಟ್ಟು ಹಂಗೆ ರಕ್ತ ಕಾರಿಸ್ಬಿಡ್ತಾರೆ ಹೇಳಿದೀನಿ. ನಾನು ನಮ್ಮ ಶಾಸಕರ ಜೊತೆಲಿ ಕೂರಿಸ್ಕೊಂಡೆ ಈ ಮಾತು ಹೇಳ್ತಾ ಇದ್ದೀನಿ. ಯಾರ ಜೊತೆ ಕೂತರು ಚುನಾವಣೆ ಆದ್ಮೇಲೆ ಬಂದಿದ್ದು ಯಾವ MLA ಮತ್ತೆ ಚುನಾವಣೆಗೆ ಹೋಗಕ್ ರೆಡಿ ಇರ್ತಾರೆ ಸರ್? ಬನ್ನಿ ನೀವು ಒಳ್ಳೆ ಕತೆ. ಈಗ ಒಂದು ನಿಮಿಷ ಡೆಲ್ಲಿ ಒಳಗೆ ಹೋಗ್ಲೇ ಇಲ್ವಾ? ಡೆಲ್ಲಿಗೂ ಇಲ್ಲಿ ಒಮ್ಮೆ ಅಧಿಕಾರ ನೋಡ್ಬಿಟ್ಟು ಇಷ್ಟಿಷ್ಟು ವರ್ಷ ಇರೋ ನಮ್ JDS ಬಿಜೆಪಿ ಕಾಂಗ್ರೆಸ್ ಜನತಾದಳದ ತೀರ್ಮಾನಗಳ ಬಗ್ಗೆ ನಡಕ ಅಂತ ಹೇಳಿ. ಐ ಸ್ಟಿಲ್ ಹ್ಯಾವ್ ಮೈ ಡೌಟ್, ಮೇಬಿ ಯು ನಡಕ ಅಂತ ಹೇಳಿದ್ರಲ್ಲ, ಎರಡು ರಾಜಕೀಯ ಪಕ್ಷಗಳು ಜನತಾದಳವನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಳ್ಳೋದು ಬೇಡ.
ಆಲ್ ರೈಟ್, ದಟ್ ಇಸ್ ದಿ ಪಾಯಿಂಟ್ ಯು ವಾಂಟ್ ಟು ಮೆಸೇಜ್ ಬರ್ತ ಅಷ್ಟೇ ಅಲ್ವಾ? ಫೇರ್, ಆಲ್ ರೈಟ್ ಸರ್. ನೋಡೋಣ ಇವತ್ತಿನ ಈ ಬೆಳವಣಿಗೆಯಿಂದ ಮುಂದೆ ಏನೇನಾಗತ್ತೆ ಅಂತ ನಾವು ನೋಡೋಣ ಅಷ್ಟೇ. ಥ್ಯಾಂಕ್ ಯು. ಭಾನುವಾರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆಯುತ್ತೆ, ಅಂದರೆ ಅರ್ಥ ನಿಜವಾದ ಅಲ್ಲ ಕ್ರಿಕೆಟ್ ಅಲ್ಲಿ. ಯಾಕೆ ಅಂದ್ರೆ ಇವಾಗ ಬಾಂಗ್ಲಾದೇಶ ಮೇಲೆ ನಡೆದ ಪಂದ್ಯದಲ್ಲಿ ಭಾರತ ಭರ್ಜರಿಯಾಗಿ 9 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ರೋಹಿತ್ ಶರ್ಮಾ ಅವರ 123 ಸೆಂಚುರಿ ಪ್ಲಸ್ ವಿರಾಟ್ ಕೊಹ್ಲಿ ಅವರ 96 ಮತ್ತು ಶಿಖರ್ ಧವನ್ 1 ವಿಕೆಟ್ ಬಿದ್ದಿತ್ತು 46 ರನ್ಗಳಿಂದಾಗಿ ಭಾರತ 9 ವಿಕೆಟ್ಗಳ ಭರ್ಜರಿ ಜಯವನ್ನು ಬಾಂಗ್ಲಾ ವಿರುದ್ಧ ಮಾಡಿದೆ. ಪರಿಣಾಮ ನಿನ್ನೆ ಇಂಗ್ಲೆಂಡ್ ವಿರುದ್ಧ ಗೆದ್ದಿರುವಂಥ ಪಾಕಿಸ್ತಾನ ಇನ್ನೊಂದು ಕಡೆ ಗಡಿಯೇ ಆಚೆ ಕುಳಿತುಕೊಂಡು, ನಿಜವಾದ ಗಡಿ ಆಚೆ ಕುಳಿತುಕೊಂಡು ಕಾಯೋಂಗೆ ಕಾಯ್ತಾ ಇದ್ದಾರೆ. ನೋಡಬೇಕು ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಭಾನುವಾರ, ಏನೇನಾಗುತ್ತೋ ಏನೋ. ಬಟ್ ಅಲ್ಲಿ ಇವತ್ತಿನ ಸುದ್ದಿ, ಭಾರತ ಫೈನಲ್ ಪ್ರವೇಶಿಸಿದೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ. ಆಲ್ ರೈಟ್, ಭಾನುವಾರ ವೀಕೆಂಡ್ ದಿನ ಬೇರೆ ದೇಶ ಅಷ್ಟೇ, ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಈಗ ನಮಗೆ ಉಳಿದ ಕಷ್ಟಗಳ ಕಡೆಗೆ ಹೋಗೋಣ. ನಾಳೆ ಕತೆ ನೋಡೋಣ, ಭಾನುವಾರದ ಆಮೇಲೆ ಇರಲಿ. ರೋಸಿ ಹೋಗಿರೋ ಕರ್ನಾಟಕ ಬಂದು ಫೇಲ್ ಆಗೋಗಿತ್ತು, ಆದರೆ ನಾಳೆ 2 ಬಂದು ನಡೆಯುತ್ತೆ. 1 ಪೆಟ್ರೋಲ್ ಪಂಪ್ ಬಂದು, ಇನ್ನೊಂದು ಖಾಸಗಿ ಆಸ್ಪತ್ರೆಗಳ ಬಂದು. ಪ್ರತಿದಿನ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪರಿಷ್ಕರಣೆ ಮಾಡೋದಕ್ಕೆ ಬಂದಿರುವಂಥ ತೀರ್ಮಾನವನ್ನು ವಿರೋಧಿಸಿ ಪೆಟ್ರೋಲ್ ಪಂಪ್ಗಳೆಲ್ಲ ನಾಳೆ ಬಂದ್ ಮಾಡ್ತಾರಂತೆ. ಅಂತ ಅವರು ಅನೌನ್ಸ್ ಮಾಡಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ. 800 ಬಂಕ್ಗಳಲ್ಲಿ ಮಾತ್ರ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಯಾಗಿದೆ, ಇನ್ನುಳಿದ 50,000 ಹೆಚ್ಚಿನದಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಕಷ್ಟ ಆಗುತ್ತೆ ಇದು. ಈ ಮಧ್ಯೆ ಪೆಟ್ರೋಲ್ ದರ 1 ರೂಪಾಯಿ 12 ಪೈಸೆ ಮತ್ತು ಡೀಸೆಲ್ ಬೆಲೆ 1 ರೂಪಾಯಿ 24 ಪೈಸೆ ಇಳಿಕೆಯಾಗಿದೆ. ಮಧ್ಯರಾತ್ರಿಯಿಂದಲೇ ಅದು ಜಾರಿಗೆ ಕೂಡ ಬರುತ್ತೆ. 53,000 ಪೆಟ್ರೋಲ್ ಬಂಕ್ಗಳಿಗೆ ಆಟೋಮೇಷನ್ ಆಗಿ ಕಂಪನಿಯವರು ಅದ್ಲೇ ನಿಂತು, ನಮ್ಮ ಯಾವುದು ಮೆಕ್ಯಾನಿಕಲ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇಲ್ದೇನೆ ನೀವು ಪೆಟ್ರೋಲ್ ರೇಟ್ನ ಯಾವಾಗ ಬೇಕಾದ್ರೂ ಚೇಂಜ್ ಮಾಡಿ, ಯಾವ ಪೆಟ್ರೋಲ್ ನಮ್ಮ ಟ್ಯಾಂಕ್ ಒಳಗಡೆ ಇದೆ ಆ ಪೆಟ್ರೋಲ್ ಬಂಕ್ ನಾವು ಬರೀ ಸೇಲ್ ನಾವು ಏನು ಗನ್ನಿಂದ ಸೇಲ್ ಮಾಡ್ತೀವಿ ಅಷ್ಟಕ್ಕೆ ನಮ್ಮ ಕಮಿಷನ್ ಕೊಡಿ, ಲಾಭ ನಷ್ಟ ಎರಡು ಕಂಪನಿಯವರು ಇಟ್ಕೊಳ್ಳಿ ಅಂತ. ಇದು ಒಂದ್ ಕಡೆ ಬಂಕ್, ಖಾಸಗಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳ ಕಡಿವಾಣಕ್ಕಾಗಿ ಮುಂದಾಗಿರುವಂತಹ ಏಕರೂಪ ವೈದ್ಯಕೀಯ ದರವನ್ನು ವಿರೋಧಿಸಿ ನಾಳೆ ಖಾಸಗಿ ಆಸ್ಪತ್ರೆಗಳು ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮೆಜೆಸ್ಟಿಕ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿಯನ್ನು ನಡೆಸ್ತಾರೆ. ಪೇಷಂಟ್ಗೆ ಏನಾದರೂ ಅವರಿಗೆ ಸ್ಯಾಟಿಸ್ಫೈ ಆಗದಿದ್ರೆ, ಅವರು ಕಂಪ್ಲೇಂಟ್ ಮಾಡಿದ್ರೆ ಡಾಕ್ಟರ್ನ ಅರೆಸ್ಟ್ ಮಾಡಿ ಅವಕಾಶ ಇದೆ ಈ ಆಕ್ಟಲ್ಲಿ. Up to 5 years. ಅದನ್ನು ನೋಡಿ ಎಲ್ಲ ಡಾಕ್ಟರ್ಸ್ ಆರ್ ಶೇಕನ್ ಅಪ್. ನಾನು ಹೇಳೋದು ಸರ್ಕಾರಕ್ಕೆ ಏನು ಅಧಿಕಾರ ಇದೆ, ನಾವು ಸರ್ಕಾರದಿಂದ ಏನು ಹೆಲ್ಪ್ ತಗೊಳ್ಳಲ್ಲ. ಪುಕ್ಸಟ್ಟೆ ನಮ್ಗೇನು ಜಾಗ ಕೊಟ್ಟಿಲ್ಲ, ಅವ್ರಿಗೆ ಪೂರ್ತಿ ಒಳ್ಳೆ ಅಡ್ವೈಸರ್ಸ್ ಇಲ್ಲ ಎಮರ್ಜೆನ್ಸಿ ಸರ್ವಿಸಸ್. ಸರ್ ಅವತ್ತು ಕೂಡ ಇದೇ ಮಾತನ್ನ ಹೇಳಿದ್ರಿ ಸರ್, ಅವತ್ತು ಯಾವ ಸಹಾಯವನ್ನ ಸರ್ಕಾರದಿಂದ ಪಡೀಲಾರದಂತ ಖಾಸಗಿ ಆಸ್ಪತ್ರೆಗಳ ಮೇಲೆ ಕಡಿವಾಣ ಹಾಕುವ ಹಕ್ಕ ಹೆಂಗಿದೆ ಸರ್ಕಾರ ಅಂತಂದೆ. ಆದ್ರೆ ಇನ್ನೂ ಒಂದು ಹೇಳಿದೆ ನನಗ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳು ಅನಿಯಂತ್ರಿತ ವ್ಯವಸ್ಥೆಯ ಒಳಗೆ ಇರಕೂಡುದು ಒಂದೇ ಅಲ್ವಾ? ಹೌದು. ಹಾಗಿದ್ರೆ ಇದಕ್ಕೆ ವಯಾ ಮೀಡಿಯಾ ಏನಾದ್ರು ಹುಡುಕಬೇಕು ಸರ್ಕಾರ. ಈ ರೀತಿ ಹೋಲ್ಸೇಲ್ ಸವಾರಿ ಮಾಡ್ತೀನಿ ಅಂದ್ರೆ ಮಾಡೋದಕ್ಕೆ ಆಗಲ್ಲ, ಅಷ್ಟು ಸುಲಭನೂ ಇಲ್ಲ ಅದು. ಪಾಸಿಬಲಿ ವಯಾ ಮೀಡಿಯಾ ಒಂದು ಇರ್ಬೋದೇನೋ. ಲೈಕ್ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಅನುದಾನ ರಹಿತ ಶಾಲೆಗಳಿಗೂ ರೈಟ್ ಟು ಎಜುಕೇಷನ್ ಆಕ್ಟ್ ನಲ್ಲಿ ಇಷ್ಟು ಸೀಟ್ಗಳನ್ನ ನೀವು ಕೊಡ್ಲೇಬೇಕು ಅಂತ ಮಾಡಿದ್ದಾರೆ. ಅಲ್ಲಿ ಅನುದಾನ ಪಡ್ಕೊಳ್ಳೋ ಶಿಕ್ಷಣದ ಹಕ್ಕಿನಲ್ಲಿ ಅನುದಾನ ರಹಿತ ಕಾಲೇಜುಗಳು ಹಾಕೊಂಡಿದ್ದಾರೆ, ಸ್ಕೂಲ್ಗಳು ಇದೆ ಅದರಲ್ಲಿ. ಅದಷ್ಟೇ 25% ಸೀಟ್ ಕೊಡಿ ಅಂತಾನೋ 15% ಕೊಡಿ ಅಂತಾನೆ ಒಂದು ಮಾಡಿದ್ದಾರೆ. ಆ ಟೈಪ್ ಮೇ ಬಿ, ನಂದು ವೈಲ್ಡ್ ಥಿಂಕಿಂಗ್ ಇದು, ಬಹಳ ಲೌಡ್, ಮೇ ಬಿ ಖಾಸಗಿ ಆಸ್ಪತ್ರೆಗಳು ಕೂಡ ಬಡವರಿಗೆ ಅನುಕೂಲಕರವಾದ ಒಳ್ಳೆ ಸೌಲಭ್ಯ ಸಿಕ್ಕಲಿ ಅಂತ ಒಂದು 10% ಅಷ್ಟು ಚಿಕಿತ್ಸೆಗಳನ್ನು ಈ ರೇಟಲ್ಲಿ ಇವರಿಗೆ ರೆಫರ್ಡ್ ಕಡೆಯಿಂದ ಬಂದಾಗ, ಸರ್ಕಾರಿ ಆಸ್ಪತ್ರೆಯಿಂದನೇ ರೆಫರ್ ಆಗ್ಬೋದು, ಡಿ ಎಚ್ ಓಗಳಿಂದನೇ ರೆಫರ್ ಆಗ್ಬೋದು ಬಂದಾಗ, ಕೊಡಬೇಕು ಅಂತ ಏನಾದ್ರು ವಯಾ ಮೀಡಿಯಾ ಟ್ರೈ ಮಾಡ್ಬೋದೇನೋ ಬೇಕಾದ್ರೆ, ನನಗೆ ಗೊತ್ತಿಲ್ಲ. ಓಕೆ, ಐ ಎಮ್ ಜಸ್ಟ್ ಸೀಕಿಂಗ್ ಲೌಡ್ ಆಗಿ, ಅದು ಪ್ರಾಕ್ಟಿಕಲ್ಲೋ ಅಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಸುಲಭವಾಗಿ ಪ್ರವೇಶ ಮಾಡೋದು ಕಷ್ಟ ಆಗುತ್ತೆ, ಬಿಕಾಸ್ ಅವರ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇದರಲ್ಲಿ, ಏನೂ ಇಲ್ಲ. ಹಂಗಾಗಿ ಹೆಂಗೆ ಕೈ ಹಾಕ್ತೀರಿ? ನಾಳೆ ಯಾರೋ ಒಬ್ಬರು ಎದ್ದು ನಿಂತ್ಕೊಂಡು, ಸರ್ ಖಾಸಗಿ ಆಸ್ಪತ್ರೆಗೆ ನಮಗೆ ಹೇಳ್ತಿದ್ದೀರಲ್ಲ ಯಾಕೆ ಅಂದರೆ ಬಡವರಿಗೆ ಕಷ್ಟ ಕಂಡ್ರಿ ಅಂತ ಸರ್ಕಾರದ ವಾದ. ವೆರಿ ಕರೆಕ್ಟ್, ಬಡವರಿಗೆ ಕಷ್ಟ ಅದು. ಹಾಗಿದ್ರೆ ಓಲ್ವ ಬಸ್ನಲ್ಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಬಡವರೆಲ್ಲ ಓಡಾಡಬೇಕು 10 ರೂಪಾಯಿ ಟಿಕೆಟ್ ಮಾಡಿ ಅಂತಂದ್ರೆ ಆಗಲ್ಲ. ಅದೇ ಮಾಡ್ತಾರೆ ಹಂಗೆ. ಬಟ್ ಇಲ್ಲಿ ಸಬ್ಸಿಡಿ ಆದ್ರೂ ಕೊಡ್ಬೇಕಲ್ಲ ಸರ್ ಬಡವರಿಗೆ ಕೊಡೋದಾದ್ರೆ ಖಾಸಗಿ ಆಸ್ಪತ್ರೆಗಳು ಸಬ್ಸಿಡಿ ಕೊಡಕ್ ಆಗಲ್ಲ ಇವ್ರ ಕೈಯಲ್ಲಿ ಅಂತ ನನ್ನ ವಾದ. ಅಲ್ಲ, ಕೆಲವೊಂದಿಷ್ಟು ಬಡವರಿಗೆ ಫೆಸಿಲಿಟಿ ಕೊಡೋದಾದ್ರೆ ಒಂದಿಷ್ಟು ಸಬ್ಸಿಡಿ ಆದ್ರೂ ಕೊಡಬೇಕಲ್ಲ. ಸಬ್ಸಿಡಿ ಇಲ್ಲ ಈಗ ರೈಟ್ ಟು ಎಜುಕೇಶನ್ ಅಲ್ಲಿ ಸರ್ಕಾರ ಫಿಕ್ಸ್ ಮಾಡಿರೋದೊಂದು ಫೀಸೇ ಹೋಗುತ್ತೆ. ಹೌದು, ಹಾಗೆ ಇದಕ್ಕೂ ಒಂದು ಫೀಸ್ ಮಾಡಿ.
ಕೆಲವು ಒಂದು ರಕ್ತದ ಪರೀಕ್ಷೆಗೆ 100 ರೂಪಾಯಿ ಅಂತಿದ್ರೆ 100 ರೂಪಾಯಿ ನೀವು 100ರಲ್ಲಿ ಒಂದು ವರ್ಷದ ಒಳಗಡೆ ನೀವು 3,000ರವರೆಗೆ ಮ್ಯಾಕ್ಸಿಮಮ್ ಈ ಆಸ್ಪತ್ರೆನವ್ರು ಮಾಡಬೇಕು ಅಂತನೋ, ಅಥವಾ ಹಾರ್ಟ್ ಆಪರೇಷನ್ ಇದ್ರೆ ನೀವು 10,000 ಮಾಡ್ತಾ ಇರ್ಬೋದು, 20,000 ಮಾಡ್ಕೊಳ್ಳಿ ಏನಾರು ಮಾಡ್ಕೊಂಡು ಹೋಗಿ 15% 20% ಹಾರ್ಟ್ ಆಪರೇಷನ್ ಅನ್ನ ಅದಷ್ಟು 60,000 ರೂಪಾಯಿ ಒಳಗೆ ಮಾಡಬೇಕು ಅಂತನೋ, 70 ಏನಾದ್ರು ಒಂದು ಆಗತ್ತಾ ಚೆಕ್ ಮಾಡಿ. ಹೋಲ್ಸೇಲ್ ನಾನು ಬಂದು ಬೊರಡಾಗ್ತೀನಿ ಅಂತಂದ್ರೆ ಯಾರದ್ದೋ ಬಿಸ್ನೆಸ್ ಅಲ್ಲಿ ಕಷ್ಟ ಆಗ್ತಾ ಹೋಗ್ಬೋದು. ಇಟ್ ಕುಡ್ ಬಿ ಟಫ್ ಟಫ್ ಅಂತ ನಾನು ಹೇಳ್ತಿರೋದು. ಓಕೆ, ಮೇ ಬಿ ಡಿಫಿಕಲ್ಟಿ, ಯಾಕಂದ್ರೆ ನಿಮ್ಮ ಮನೆಯನ್ನು ನೀವು ಕ್ಲೀನ್ ಮಾಡ್ಕೊಳ್ಳದೆ ಕ್ಲೀನ್ ಆಗಿರೋ ಯಾರ್ದೇ ಮನೆಯೊಳಗೆ ಹೋಗ್ಬಿಡ್ತೀನಿ ಅಂದ್ರೆ ನಿಮ್ಮನೆ ಗಲೀಜು, ನನ್ನ ಮನೆ ಗಲೀಜು, ನಿಮ್ಮ ಬಹಳ ಕ್ಲೀನ್ ನೀವು, ನಾನು ಬೆಳಬೆಳಗ್ಗೆ ಇದ್ದು ಏನ್ ಮನೆ ಇಲ್ಲ ಗಲೀಜು, ಎಡ ಪಕ್ಕದ ಮನೆಗೆ ಹೋಗೋಣ ಅಂತ ಹೋಗ್ಬಿಟ್ರೆ ನೀವು ಅದೇಗಾಗತ್ತೆ ಅಂತಾರೆ ಯಾರು ಅಲ್ವಾ. ಇಟ್ಸ್ ಬಟ್ ಅದರೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದ್ದಂಗಿದೆ ಸರ್ಕಾರಕ್ಕೆ. ಹಾಗಾಗಿ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡೋದು ಒಳ್ಳೆಯದು. ದಂಡ ಹಿಡ್ಕೊಂಡು ಹೊರಟ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ. ಪೆಟ್ರೋಲ್ದು ನಂಗೆ ಅರ್ಥ ಆಗ್ತಿಲ್ಲ, ಬಿಕಾಸ್ ದಿನ ಪರಿಷ್ಕರಣೆ ಮಾಡೋದು ತಪ್ಪೇನಿದೆ, ಅವ್ರಿಗೆ ಲಾಸ್ ಏನು ನಂಗೆ ಅರ್ಥನೇ ಆಗಿಲ್ಲ. ಇನ್ನೂ ಭಾಳ ದೇಶಗಳಲ್ಲಿ ಇದೆ ಡೈಲಿ ಇದಾಗೋದು, ಏನು ಲಾಸ್ ನಿಮಗೆ, ನಿಮಗೇನು ಕಷ್ಟ ಅದು ನನಗೇನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಅದು ನಿಮಗೇನು ಲಾಸ್ ಇಲ್ಲ, ಅಲ್ಲಿ ಬೋರ್ಡ್ ಹಾಕ್ಬೇಕು ಅಂದ್ರೆ ಬೋರ್ಡ್ ಹಾಕಿ, ಬೇಡ ಅಂದ್ರೆ ಒಂದು ಕರಿದು ಬೋರ್ಡ್ ಇಟ್ಬಿಟ್ಟು ಚಾಕ್ ಪೀಸ್ ಅಲ್ಲಿ ಬರೆದು ಬಿಡಿ, ಇವತ್ತಿನ ಪೆಟ್ರೋಲ್ ದರ ಇಂದಿನ ಸೇವಾಕರ್ತರು ಅಂತ ದೇವಸ್ಥಾನದಲ್ಲಿ ಬರೆಯಲ್ವಾ, ಹಂಗೆ ಬರ್ಕೊಂಬಿಟ್ರೆ ಆಯ್ತಪ್ಪ ಒಂದತ್ಲ ಕಡೆಗೆ. ಉಡುಪಿಯ ಕೃಷ್ಣಮಠದ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಮುಣಿಸ್ಕೊಂಡಂಗೆ ಕಾಣುತ್ತೆ. ಭಾನುವಾರ ಅಲ್ಲಿಗೆ ರಾಷ್ಟ್ರಪತಿಗಳು ಬರ್ತಾರೆ, ಕೊಲ್ಲೂರಿಗೂ ಹೋಗ್ತಾರೆ, ಕೃಷ್ಣಮಠಕ್ಕೂ ಹೋಗ್ತಾರೆ. ಆದರೆ ಇವರದ್ದು ಇರಬೇಕಾದಂಥ ಸೈದ್ಧಾಂತಿಕ ನಿಲುವುಗಳಿರಬಹುದೇನೋ, ಅವರು ಕಷ್ಟ ನಾನು ಹೋಗಲ್ಲ ಅಂತೇನೋ ಅಂದಂಗಿದೆ. ಸಿ ಎಂ ಮಾತ್ರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಹೋಗಲ್ವಂತೆ. ಇನ್ನು ಬಹುನಿರೀಕ್ಷಿತ ತಗೊಳ್ಳಿ ಎಸ್, ಆದರೆ ರಾಜಕಾರಣಿಗಳು ಕುರುಬರು ಮತ್ತೆ ಲಿಂಗಾಯತರು ಒಕ್ಕಲಿಗರು ಅಂತೇಳಿ ಜಾತಿ ರಾಜಕಾರಣ ಮಾಡ್ತಾರೆ. ಆದರೆ ಇಲ್ಲಿ ಈಶ್ವರಪ್ಪನವ್ರು ಹೇಳ್ತಾ ಇರೋದು ಮಾಧ್ಯಮಗಳೇ ಈ ಜಾತಿ ಹೆಚ್ಚಾಗಕ್ಕೆ ಕಾರಣ ಅಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಶ್ವರಪ್ಪನವ್ರು ಜೋಕು ಮಾಡಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಹಳ ಗಂಭೀರವಾದ ವ್ಯಕ್ತಿ, ಇವರೇ ಮಾಡೋದು ಅಲ್ಲ, ಗಂಭೀರವಾದ ವ್ಯಕ್ತಿ, ಹಾಗಾಗಿ ಎಲ್ಲರ ಮೇಲೆ ಎಗರು ಬೀಳ್ತಾರೆ ಅಷ್ಟೇ ಅವರು ಅಂತ ಅನ್ಕೊಂಡಿದ್ದೆ. ಜೋಕು ಬರುತ್ತೆ ಅವ್ರಿಗೆ, ವಂಡರ್ಫುಲ್ ವಂಡರ್ಫುಲ್ ಜೋಕ್, ವಂಡರ್ಫುಲ್ ವಂಡರ್ಫುಲ್. ಹಾಂ, ಬಹುನಿರೀಕ್ಷಿತ ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಸರ್ವಾನುಮತದ ಅಂಗೀಕಾರವಾಗಿದೆ. ಜುಲೈ 1ರಿಂದ ಜಾರಿಗೆ ಬರಬೇಕು, ಇದು ಬರೀ ಆಗಬೇಕಾಗಿತ್ತು ಕಾನೂನು ಪ್ರಕಾರದಲ್ಲಿ, ಅದು ಆಗಿದೆ ಅಷ್ಟೇ. ಇಲ್ಲಿಗೆ ಇವತ್ತಿನ ಪಬ್ಲಿಕ್ ಬಿಗ್ ಬುಲೆಟಿನ್ ನಾವು ಮುಗಿಸ್ತಾ ಇದ್ದೀವಿ, ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.